ಎಲ್ಲರಿಗೂ ಶುಭೋದಯ. ಇವತ್ತು ಅಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ಹೇಳ್ತೇನೆ ಅಂತ ಅಂದೆ. ಅಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆಯಾ? ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ದಿನನಿತ್ಯದಲ್ಲಿ, ಅಥವಾ ಏನಾದರೂ ಸಮಸ್ಯೆ ಆದಾಗ? ಹಾಂ, ಯಾವ್ಯಾವ್ದು ಬಳಸ್ತಾ ಇದ್ದೀರಾ? ಹಾಂ, ಯಾವುದಕ್ಕೆ? ಪ್ಯಾಂಕ್ರಿಯಾಸಿಗೆ. ಹಾಂ, ಪ್ಯಾಂಕ್ರಿಯಾಸಿಗೆ. ಓಕೆ. ಹ್ಞೂ, ಮತ್ತೆ? ಹಾಂ, ಅದನ್ನು ಅಲ್ಲ, ಒಳ್ಳೆ ಹ್ಯಾಬಿಟ್. ಯಾವುದಾದ್ರು ಒಂದನ್ನೇ ಮಾಡೋದು ನಮಗೆ ಅವತ್ತು ಫಲ ಕೊಡುತ್ತೆ. ತುಂಬ ಎಲ್ಲದನ್ನು ಮಾಡೋಕ್ಕಿಂತ ಯಾವುದಾದ್ರು ಒಂದನ್ನು ಸ್ಪೆಸಿಫಿಕಲಿ ಮಾಡೋದು ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ. ಪ್ಯಾಂಕ್ ಇದಕ್ಕೆ ಅಕ್ಯುಪ್ರೆಷರಲ್ಲಿ ಈಗ ಹೇಗೆ ನಾನು ತತ್ವಗಳಲ್ಲಿ ಹೇಳಿದೆ ಅಲ್ವಾ, ಅಗ್ನಿ ತತ್ವ, ವಾಯು ತತ್ವ, ಹೀಗೆಲ್ಲ ಐದು ಬೆರಳಿಗೆ ಒಂದೊಂದು ತತ್ವ, ಅದೇ ಥರ ಕೈಯಲ್ಲಿ ಅಕ್ಯುಪ್ರೆಷರಿಗೆ ಬಂದರೆ ಒಂದೊಂದು ಜಾಗಕ್ಕೆ ಒಂದೊಂದು ಅಂಗಾಂಗ ಹೇಳ್ತಾರೆ, ಇಲ್ಲಿ ಇದು, ಇಲ್ಲಿ ಇದು, ಇಲ್ಲಿ ಇದು, ಹಾಗೆ ಒಂದೊಂದು ಜಾಗಕ್ಕೆ ಒಂದೊಂದು ಅಂಗಾಂಗಗಳನ್ನು ಹೇಳ್ತಾ ಹೋಗ್ತಾರೆ. ಇವತ್ತು ನಾನು ಸ್ಪೆಸಿಫಿಕಲಿ ಹೇಳೋದಾದರೆ, ನೋವು, ತುಂಬ ತಲೆನೋವಿದ್ದರೆ, ಹೆಡೇಕ್ ಇದ್ದರೆ, ಅಥವಾ ಗಂಟು ನೋವು, ಈಗ ಇಲ್ಲಿ ಹೆಚ್ಚಿನವರು ಗಂಟು ನೋವಿನವರು ಇರೋದ್ರಿಂದ ಹೇಳ್ತಿದ್ದೀನಿ, ತುಂಬ ನೋವು ಬರ್ತಾ ಇದೆ, ಆಗ ಏನು ಮಾಡ್ಬೋದು? ಆ ನೋವಿನ ಸೆಂಟರಿಗೆ, ಆ ನೋವಿನ ಒಂದು ಅಂಶವನ್ನು ಕಡಿಮೆ ಮಾಡಲಿಕ್ಕೆ, ಪೇನ್ ಕಿಲ್ಲರ್ ಥರ ಯೂಸ್ ಆಗಲಿಕ್ಕೆ, ಇಲ್ಲಿ ನೋಡಿ ಈ ಭಾಗ ಇಲ್ಲಿ, ಅಂದರೆ ನೀವು ಈ ಬೆರಳನ್ನು ಹೀಗಿಟ್ಟರೆ ಇಲ್ಲೊಂದು ಗೆರೆ ಮೂಡತ್ತಲ್ವಾ, ಈ ಗೆರೆಯ ಕೊನೆ ಭಾಗ. ಈಗ ನೀವು ಹೆಬ್ಬೆರಳನ್ನು ಹೀಗಿಟ್ಟರೆ ಇಲ್ಲೊಂದು ಗೆರೆ ಕಾಣಿಸ್ತಾ ಇದೆಯಾ ನಿಮಗೆ? ಹಾಂ, ಈ ಗೆರೆಯ ಕೊನೆ ಎಲ್ಲಿ ಕೊನೆ ಆಗುತ್ತೆ ನೋಡಿ, ಆ ಪಾಯಿಂಟ್. ಹಾಂ, ಈ ಪಾಯಿಂಟನ್ನು ನಾವು ಪ್ರೆಸ್ ಮಾಡೋದ್ರಿಂದ, ನಿಮಗೆ ಹೇಳಿದ್ದೆ ಅಲ್ವಾ ಈ ಭಾಗ ಪೂರ್ತಿ ನಮ್ಮ ಬೆನ್ನು ಹುರಿದು, ಸೊ ನರಮಂಡಲದಲ್ಲಿ ಏನು ಆ ಪೇನ್ ಸೆನ್ಸೇಷನ್ ಏನಿದೆ ಇದು ಅಷ್ಟೇ, ಕ್ಯೂರ್ ಅಲ್ಲ. ಅಂದರೆ ಏನು, ಯಾವ ಕಾರಣಕ್ಕೆ ಪೇನ್ ಬರ್ತಾ ಇದೆ ಅದನ್ನ ಕ್ಯೂರ್ ಮಾಡೋದಲ್ಲ. ಇದೇನು ಮಾಡುತ್ತೆ ಅಂತಂದರೆ, ಈ ಒಂದು ಪೇನ್ ಪಾಯಿಂಟ್ ಇದು, ಇಲ್ಲಿ ನೀವು ಸ್ಟಿಮ್ಯುಲೇಟ್ ಮಾಡಿದರೆ ನಿಮ್ಮ ಪೇನ್ ಇರೋದು ಸದ್ಯದ ಮಟ್ಟಿಗೆ ಪೇನ್ ಕಿಲ್ಲರ್ ಥರ ಇಫೆಕ್ಟ್ ಕೊಡುತ್ತೆ. ಸೊ ಇದನ್ನು ಒತ್ತಿದಾಗ, ಈಗ ನಾನು ತುಂಬ ಗಟ್ಟಿ ಒತ್ತಿದ್ದೀನಿ, ಬಟ್ ನಂಗೆ ಸದ್ಯದ ಮಟ್ಟಿಗೆ ಎಲ್ಲೂ ಪೇನ್ ಇಲ್ಲದೆ ಇರೋ ಕಾರಣದಿಂದ ನಂಗೆ ಅಷ್ಟೊಂದು ಪೇನ್ ಅಂತ ಆಗ್ತಾ ಇಲ್ಲ, ಅಂದರೆ ಈಗ ಇಲ್ಲಿ ನೋವು ಆಗ್ತಾ ಇಲ್ಲ. ಬಟ್ ನಿಮ್ಮಲ್ಲಿ ಯಾರಾದರೂ ಈಗ ತುಂಬ ನೋವಲ್ಲಿದ್ದವರು ಇದನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಅಮ್ಮ ಅನ್ನೋಷ್ಟು ನೋವು ಬರುತ್ತೆ ಒಂದು ಸತಿಗೆ. ದಟ್ ಈಸ್ ದ ರೈಟ್ ಪಾಯಿಂಟ್. ಈ ಪಾಯಿಂಟಲ್ಲಿ ಸಿಂಪ್ಲೆಸ್ಟ್ ಅಂತಂದರೆ ಅದೇ, ಹೀಗಿಟ್ಕೊಂಡು ಇಲ್ಲೊಂದು ಗೆರೆ ಬರುತ್ತಲ್ವಾ, ಈ ಗೆರೆ ಎಲ್ಲಿ ಎಂಡ್ ಆಗುತ್ತೋ ಆ ಪಾಯಿಂಟ್, ಆ ಪಾಯಿಂಟ್ ಅದನ್ನು ಅದೇ ಒಂದು 48 ಸತಿ ಆದರೂ ಅದನ್ನು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಯೂನಿಫಾರ್ಮ್ ಪ್ರೆಷರ್, ಒಂದೇ ಥರದ್ದು ಪ್ರೆಷರ್ ಇರಬೇಕು ಈ ಥರ. ಹಾಗೆ ಸುಮಾರು ಸತಿ ಇದನ್ನು ಓಂಕಾರದ ಜೊತೆ ಮಾಡಲಿಕ್ಕೂ ಹೇಳ್ತಾರೆ, ಅಂದರೆ ಪ್ರತಿ ಒಂದು ಓಂಗೆ ಒಂದು ಸತಿ ಪ್ರೆಸ್ ಮಾಡೋದು. ಇನ್ನು ಕೆಲವರು ಪಂಚಾಕ್ಷರಿ ಮಂತ್ರದ ಜೊತೆ ಓಂ ನಮಃ ಶಿವಾಯಕ್ಕೆ ಒಂದೊಂದು ಹಾಗೆ ಕೂಡ ಮಾಡ್ತಾರೆ. ಅಂದರೆ ಅದೆಲ್ಲ ಯಾಕೆ ಅಂತಂದರೆ ಅದನ್ನೊಂದು ಯೂನಿಫಾರ್ಮಿಟಿ ತರಲಿಕ್ಕೆ ಅಂತ, ಒಂದೇ ನಿಯಮದಲ್ಲಿ ಅದು ಆಗಲಿ ಅಂತ. ಹೀಗೆ ಈ ಒಂದು ಪೇನ್ ಪಾಯಿಂಟ್. ಇನ್ನೊಂದು ತುಂಬ ಜನರಿಗೆ ಬೇಕಾಗೋದು, ಅದರಲ್ಲೂ ಈಗ ಬೆಂಗಳೂರಲ್ಲಿ ಅಥವಾ ಶೀತ ಇರುವಂಥ ಪ್ರದೇಶದಲ್ಲಿರೋರಿಗೆ, ಸೈನಸ್ಸಿನ ಪ್ರಾಬ್ಲಮ್. ಯಾಕಂದರೆ ಇದು ಪೇನ್ ಇದ್ದರೆ ಆಯಿತು, ಬಟ್ ಸೈನಸ್ ಪ್ರಾಬ್ಲಮ್ಗೆ ಪದೇ ಪದೇ ತಲೆ ಭಾರ ಅನ್ಸೋದು, ಮೂಗು ಕಟ್ಟೋದು, ಹಾಗೆ ಅಂತ ಅದಕ್ಕೆ ಏನಾದರೂ ಮೆಡಿಸಿನ್ ಅಥವಾ ಇದು ಬಿಸಿ ಆಗುವಂಥದ್ದು, ಹೀಟ್ ಆಗುವಂಥದ್ದು ಮಾಡಿದ್ರೆ ಉರಿ ಆಗಿಬಿಡತ್ತೆ ಅಥವಾ ಪಿತ್ತ ಜಾಸ್ತಿ ಆಗಿಬಿಡತ್ತೆ. ಆಗ ನೀವು ಈ ಅಕ್ಯುಪ್ರೆಷರ್ ಇದನ್ನು ಸಹಾಯವನ್ನು ತೊಗೋಬೋದು. ಸೈನಸ್ ಇದರಲ್ಲಿ ತೊಂದರೆ ಇದ್ದಾಗ ಈ ನಮ್ಮ ಐದು ಬೆರಳುಗಳೇನಿರುತ್ತಲ್ಲ, ಇದರ ಟಿಪ್ಗಳು ನಮ್ಮ ಸೈನಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ತುದಿ, ಐದು ಬೆರಳಿನ ತುದಿಗಳು, ಈ ತುದಿ ಏನಿದೆ ಅಲ್ವಾ ಇದು, ಯೂಶ್ವಲಿ ಇದನ್ನು ನಾವು ಬೇರೆಯವರ ಬೆರಳನ್ನು ಈಗ ಈ ಥರ ತುಂಬ ಹೀಗೆ ಹಿಡಿಯೋ ಹಾಗೆ ಮಾಡಿಸ್ಕೋಬೋದು, ಅಥವಾ ನಾವೇ ಪರಸ್ಪರ ಒಂದು ಕೈಯಿಂದ ಇನ್ನೊಂದು ಕೈಗೆ ಅದರ ತುದಿಯಲ್ಲಿ ಈ ಥರ ಪಿಂಚ್ ಮಾಡೋದು, ಚೂಟಿದ ಹಾಗೆ ಬೆರಳಿನ ತುದಿ ಭಾಗವನ್ನು ಪಿಂಚ್ ಮಾಡಿದರೆ ಸೈನಸ್ ಸಂಬಂಧಿ ತೊಂದರೆಗಳಿದ್ದರೆ, ಸೈನಸ್ಸಿಂದಾಗಿ ತಲೆನೋವು ಬಂದದಿದ್ದರೆ, ಅಥವಾ ಸೈನಸ್ಸಿಂದಾಗಿ ತಲೆ ಭಾರ, ಮೂಗು ಕಟ್ಟಿದೆ, ಆ ಸಮಸ್ಯೆಗಳಿದ್ದಾಗ ಇದನ್ನು ಉಪಯೋಗಿಸ್ಕೋಬೋದು. ಅದೇ ಯೂಶ್ವಲಿ 48 ಟೈಮ್ಸ್, ಒಂದೊಂದು ಜಾಗಕ್ಕೆ 48 ಟೈಮ್ಸ್ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಅದೇ ಒಂದೊಂದು ಸತಿ ಒಂದೊಂದು ಥರ, ಇನ್ನು ಕೆಲವರು ಹೇಳ್ತಾರೆ ನೋವು ಕಡಿಮೆ ಆಗೋ ತನಕ ಮಾಡ್ತಾ ಇರಿ ಅಂತ. ಎಲ್ಲಿಯ ತನಕ ಅದು ಈಗ ನಾನು ಇಲ್ಲಿ ಹೇಳಿದ್ನಲ್ವ, ಇಲ್ಲಿ ನೋವಿನ ಪಾಯಿಂಟಿಗೆ ಒತ್ತಿದಾಗ ಅಮ್ಮ ಅನ್ನೋಷ್ಟು ನೋವು ಬರುತ್ತೆ ಅಂತ. ಸೊ ಆ ನೋವು ಕಡಿಮೆ ಆಗೋ ತನಕ ಪ್ರೆಸ್ ಮಾಡ್ತಾ ಇರಿ ಅಂತ. ಯಾವಾಗ ನಿಮಗೆ ಈಗಲ್ಲಿ ಒತ್ತಿದರೆ ನೋವಿಲ್ಲ ಅಂತ ಅನ್ಸುತ್ತಾ ಅಲ್ಲಿ ತನಕ ಮಾಡಿ ಅಂತ ಹಾಗೂ ಪ್ರಾಕ್ಟೀಸ್ ಇದೆ. ಇನ್ನು ಕೆಲವರು 48 ಟೈಮ್ಸ್ ಅದನ್ನೇ ಈಗ ಇಲ್ಲಿ ಮಾಡ್ತಿದ್ದೀನಿ ಅಂದರೆ ಇಲ್ಲಿ 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 ಒಂದು, ಮತ್ತು ಇಲ್ಲಿ ಇಲ್ಲಿ ಎರಡು,
ಮೂರು ನಾಲ್ಕು ಹೀಗೆ 48 ಟೈಮ್ಸ್ ಅಂತ. ಆ ಥರ ಇದನ್ನ ಮಾಡಿದಾಗ ಸೈನಸ್ ಸಂಬಂಧಿ ಸೈನಸ್ಸಿಂದ ನಾವು ಅರ್ಥ ಮಾಡ್ಕೋಬೇಕು. ಈಗ ಸೈನಸ್ ಅಂದರೆ ಏನು ಅಂದಾಜಿದೆ ಯಾರಿಗಾದರೂ? ಕೇಳಿರ್ತೀರ, ಶಬ್ದ ಅಂತೂ ಕೇಳಿರ್ತೀರ ಎಲ್ಲರೂ, ಸೈನಸ್ ಸೈನಸ್ ಅಂತ. ಹಾಂ, ನೋವು ಬರುತ್ತೆ, ಭಾರ ಆಗುತ್ತೆ. ಯಾಕೆ ಬರುತ್ತೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಥವಾ ಯಾರಾದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾರ? ಹಾಂ, ಕೋಲ್ಡಿಂದ ಬರುತ್ತೆ. ಬಟ್ ಕೋಲ್ಡಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾಕೆ ನೋವು? ಹಾಂ, ಆದರೆ ನೋಡಿ, ಈಗ ಹೇಳಬೇಕಂತಂದರೆ ಮೂಗಲ್ಲಿ ಹೀಗೆ ಹೋಗುತ್ತೆ, ಆಯಿತಾ? ಇಲ್ಲಿಂದ ಶ್ವಾಸನಾಳ ಇಲ್ಲಿರುತ್ತೆ, ಕಫ ಇಲ್ಲಿ ಹೇಗೆ ಸೇರ್ಕೊಳ್ತು ಯೋಚನೆ ಮಾಡಿದ್ರ? ಇಲ್ಲಿ ಈಗ ನಿಮ್ಮ ನಾಳಗಳನ್ನು, ಜೀರ್ಣಾಂಗ ವ್ಯೂಹ ನಾಳಗಳನ್ನು ನೋಡಿದ್ದೀರ. ಮೂಗಿಂದ ಆ ನಾಳ ಹೇಗೆ ಹೋಗುತ್ತೆ? ಮೇಲ್ಮುಖವಾಗಿ ಹೋಗುತ್ತಾ? ಕೆಳಗೆ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ ಅಲ್ವಾ? ಇಲ್ಲಿಂದ ಯಾವ ನಾಳ ಕೂಡ ಹಿಂಗೆ ಹೋಗಿ ಸೇರಲ್ಲ, ಹಿಂಗೆ ಮೇಲ್ಗಡೆ ಪೈಪ್ ಇಲ್ಲ, ಪೈಪ್ ಲೈನ್ ಇರೋದು ಕೆಳಗಡೆ. ಇಲ್ಲಿ ಕಫ ಹೇಗೆ ಸೇರ್ಕೊಳ್ಳುತ್ತೆ? ಯಾಕಂತಂದರೆ ಅಲ್ಲ, ಈಗ ವಾತದಿಂದ ಆದರೂ ಹೋಗೋಕ್ಕೊಂದು ದಾರಿ ಬೇಕಲ್ವಾ? ಹಾಂ, ಅಂದರೆ ಅದೇ ನಾಸೋಹಿ ಶಿರಸೋದ್ವಾರಂ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಈಗ ನಮ್ಮ ಅನಾಟಮಿಕಲಿ ನಾವು ನೋಡಿದಾಗ ಪೈಪ್ ಲೈನ್ ಇಲ್ಲದೇ ಇದ್ದರೂ ಕೂಡ ಆಯುರ್ವೇದ ಏನು ಹೇಳುತ್ತೆ, ನಾಸೋಹಿ, ನಾಸೋ ಅಂದರೆ ಮೂಗು, ಶಿರಸೋದ್ವಾರಂ ತಲೆಯ ದ್ವಾರ ಅಂತೆ. ಮೂಗಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದು, ಮತ್ತು ಪ್ಯಾರಲಿಸಿಸ್ ಆದಾಗ ಅಥವಾ ಸಡನ್ನಾಗಿ ಅಟ್ಯಾಕ್ ಎಲ್ಲ ಆದಾಗ ನೀವು ನೋಡಿರ್ಬೋದು, ಮೂಗಿಗೆ ಯಾವುದೋ ರಸ ಹಾಕೋದು, ಎಣ್ಣೆ ಹಾಕೋದು, ಅಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಕೂಡ ಕೆಲವೊಂದು ಕಡೆ ಜಾನಪದವಾದ ಪದ್ಧತಿ ಇದೆ, ನೀವು ನೋಡಿರ್ಬೋದು ಅಲ್ವಾ? ಕೆಲವರು ಬೆಳ್ಳುಳ್ಳಿ ಏನೋ ಹಾಕ್ತಾರೆ, ಏನೇನೋ ಮಾಡ್ತಿರ್ತಾರೆ. ಯಾಕೆ ಅಂದರೆ ಮೂಗಿಗೆ ಹಾಕಿದರೆ ಅದು ಶಿರಸೋದ್ವಾರಂ, ನೇರವಾಗಿ ಮಿದುಳಿಗೆ ಕನೆಕ್ಷನ್ ಇದೆ ಅಂತ. ಅದೇ, ಹಾಗಾಗಿ ಯಾವುದನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹಾಕಬೇಡಿ. ಯಾಕಂತಂದರೆ ಈಗ ಹೆಲ್ಪ್ ಆದರೆ ದೇವ್ರ ಒಂದು ಅದೃಷ್ಟ, ಬಟ್ ಹೆಲ್ಪ್ ಆಗದಿದ್ದರೆ ಬ್ರೈನಲ್ಲಿ ಅದೇ ಥರ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ. ಆಗ ನೋಡಿ, ಕೊರೋನಾ ಟೈಮಲ್ಲಿ ಯಾರ್ಯಾರೋ ಒಂದಿಷ್ಟು ಲಿಂಬೆ ರಸ ಹಾಕಿ ಅಂತೆಲ್ಲ ಹೇಳಿದರು, ಎಷ್ಟು ಪ್ರಾಬ್ಲಮ್ಸ್ ಆಯಿತು, ಕೆಲವರು ಜೀವ ಕೂಡ ಹಾನಿ ಆಯಿತು. ಯಾಕೆಂತಂದರೆ ಹೇಗೆ ಈ ಮೂಗಿಗೆ ಹಾಕೋದ್ರಿಂದ ಮ್ಯಾಜಿಕಲ್ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ತಾರೋ ಅದೇ ಥರ ತಪ್ಪಾದ ವ್ಯಕ್ತಿಯಲ್ಲಿ ತಪ್ಪಾದ ದ್ರವ್ಯವನ್ನು ನಾವು ಮೂಗಲ್ಲಿ ಹಾಕಿದರೆ ಏನಾಗುತ್ತೆ, ಬ್ರೈನಲ್ಲಿ ಪ್ರಾಬ್ಲಮ್ ಕೂಡ ಆಗ್ಬೋದು. ಹಾಗಾಗಿ ಡಾಕ್ಟರ್ ಸಜೆಷನ್ ಇಲ್ಲದೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೂಗಿಗೆ ಏನನ್ನು ಹಾಕಬೇಡಿ, ದಯವಿಟ್ಟು ಹಾಕಬೇಡಿ. ಯಾಕಂದರೆ ಮೂಗು ಕೇವಲ ಮೂಗಲ್ಲ ನೋಡಿ, ಮೂಗನ್ನು ಒಂದು ಅಂಗವೂ ಹೌದು, ಮತ್ತು ಅದೊಂದು ಜ್ಞಾನೇಂದ್ರಿಯವೂ ಹೌದು. ಮೂಗು ಬರೀ ಈಗ ಫಿಸಿಕಲ್, ಈಗ ಕೈ ಬೆರಳು, ಇದು ದೇಹದ ಅಂಗ ಮಾತ್ರ, ಇದು ಜ್ಞಾನೇಂದ್ರಿಯ ಅಲ್ಲ, ಅಥವಾ ಇದಕ್ಕೆ ಇನ್ನೊಂದು ಸ್ಪೆಷಲ್ ಆರ್ಗನ್ ಅಲ್ಲ. ಆದರೆ ಮೂಗು ಒಂದು ದೈಹಿಕ ಅಂಗವೂ ಹೌದು, ಜೊತೆಯಲ್ಲಿ ಜ್ಞಾನೇಂದ್ರಿಯವೂ ಹೌದು. ಅದಕ್ಕೂ ಮೇಲಾಗಿ ಅದು ಶಿರಸ್ಸಿನ ದ್ವಾರ, ನಮ್ಮ ಈ ಒಂದು ಸ್ಕಲ್ ಒಳಗಡೆ ಇರೋ ಬ್ರೈನ್ ಏನಿದೆ ಅದಕ್ಕೆ ಹೋಗಲಿಕ್ಕೆ ದ್ವಾರ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಮೂಗಲ್ಲಿ ನಾವು ಏನು ಹಾಕ್ತೀವಿ ಅನ್ನೋದು ತುಂಬ 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 ಕೇರ್ಫುಲ್ ಆಗಿರಬೇಕು. ಓಕೆ, ಇದು ಆಚೆ ಆಯಿತು. ಮತ್ತೆ ವಾಪಸ್ ಟಾಪಿಕ್ಕಿಗೆ ಬರೋಣ. ಸೈನಸ್, ಸೈನಸ್ಗಳಂತ ಅಂದರೆ ಈಗ ನಿಮಗೆ ಈಸಿ ಭಾಷೆಯಲ್ಲಿ ಹೇಳಬೇಕಂತ ಅಂದರೆ ನಮ್ಮ ಮಿದುಳಿಗೆ ಇಟ್ಟ ಕಿಟಕಿಗಳ ಹಾಗೆ. ಈಗ ನಾವು ಈ ಹಾಲಲ್ಲಿ ಕೂತಿದ್ದೀವಿ, ಇಷ್ಟು ಕಿಟಕಿಗಳನ್ನು ಇಟ್ಟಿದ್ದೀವಿ, ಇಷ್ಟು ಸ್ಪೇಸ್ ಇದೆ, ಕಿಟಕಿಗಳಿದ್ದಾವೆ. ಯಾಕೆ? ವೆಂಟಿಲೇಷನಿಗೆ. ಹಾಂ, ಅದೇ ಥರ ನಮ್ಮ ಮಿದುಳಿಗೆ ವೆಂಟಿಲೇಷನಿಗೆ ಅಂತ ಸೈನಸ್ಗಳಿದ್ದಾವೆ. ಆ ಭಗವಂತ ಆರು ಕಿಟಕಿಗಳನ್ನು ಇಟ್ಟಿದ್ದಾನೆ. ಇಲ್ಲಿ ತಲೆಬುರುಡೆಯಲ್ಲಿ ಒಟ್ಟು ಎಷ್ಟಿದೆ ಸೈನಸ್ಗಳು? ಆರು ಸೈನಸ್ಗಳಿದ್ದಾವೆ, ಆಯಿತಾ? ಆರು ಕಿಟಕಿಗಳು. ಏನಾಗುತ್ತೆ ಈಗ ಈ ರೂಮಲ್ಲಿ ನೋಡಿ, ಈ ಥರ ಇದ್ದೀವಿ, ಹೊರಗಡೆ ಇದು ಕಾಣುತ್ತೆ, ಗಾಳಿ ಬರುತ್ತೆ, ಓಕೆ ಚೆನ್ನಾಗಿರುತ್ತೆ. ಇದಷ್ಟು ನಾನು ಗೋಡೆ ಕಟ್ಬಿಟ್ರೆ ಬ್ಲಾಕ್ ಆಗುತ್ತೆ, ಹೋಗಲಿ ನಾನು ಒಂದು ಕಡೆ ಮಾತ್ರ ಗೋಡೆ ಕಟ್ಟಿದೆ, ಆವಾಗ ಸ್ವಲ್ಪ ಬ್ಲಾಕೇಜ್ ಅನಿಸುತ್ತೆ, ಆದರೂ ಹಾಂ ಇಲ್ಲಿಂದಾದರೂ ಗಾಳಿ ಬರುತ್ತೆ, ಇಲ್ಲೂ ಗಾಳಿ, ಇಲ್ಲೂ ಕಟ್ಬಿಟ್ಟೆ ಗೋಡೆನ, ಹಾಂ ಎರಡೂ ಕಡೆ ಬ್ಲಾಕ್, ಹಾಂ ಪರವಾಗಿಲ್ಲ ಇಲ್ಲಾದರೂ ಸ್ವಲ್ಪ ಗಾಳಿ ಇದೆ, ಇಲ್ಲೂ ನಾಳೆ ನಾನು ಫುಲ್ ಬ್ಲಾಕ್ ಕಟ್ಬಿಟ್ರೆ ಏನಾಗುತ್ತೆ? ನಾಲ್ಕು ದಿಕ್ಕಿಂದ ಒಂದು ಪೀಸ್ ಜಾಗನೂ ಬಿಡದೆ ನಾನು ಫುಲ್ ಬ್ಲಾಕ್ ಮಾಡಿಬಿಟ್ರೆ ನಮಗೆ ಸಫೋಕೇಟ್ ಆಗುತ್ತೆ ಅಲ್ವಾ? ಉಸಿರಾಡೋಕ್ಕಾಗಲ್ಲ, ಉಸಿರು ಕಟ್ಟತ್ತೆ, ನಮಗೆ ಕಷ್ಟ ಆಗುತ್ತೆ. ಅದೇ ಥರ ಸೈನಸ್ಸಲ್ಲಿ ಆರು ಸೈನಸ್ಗಳಿದ್ದಾವೆ. ಒಂದೊಂದಾಗಿ ಆ ಕಿಟಕಿಯಲ್ಲಿ ಕಫ ತುಂಬಿಕೊಂಡು ಅದು ಒಣಗ್ತಾ ಬಂದಾಗ, ಅದು ಡ್ರೈ ಆಗ್ತಾ ಬಂದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ತೊಗೊಂಡು ರ್ಯಾಪ್ ಮಾಡಿಟ್ಟಂಗೆ ಕಿಟಕಿಗೆ, ಗಾಳಿ ಒಂಚೂರು ಪಾಸ್ ಆಗದೆ ಇರೋ ಥರ. ಆಗ ಮಿದುಳಿಗೆ ಯಾವಾಗ ಆಕ್ಸಿಜನ್ ಕೊರತೆ ಆಗುತ್ತೋ, ಮಿದುಳಿಗೆ ಉಸಿರಾಡೋಕ್ಕೆ ಆಗಲ್ವೋ,
ಆಗ ನಮಗೆ ಸೀವಿಯರ್ ವಿಪರೀತ ಹೆಡ್ಡೇಕ್ ಹೇಳ್ತಾರಲ್ಲ, ತಲೆ ಸಿಡ್ದು ಹೋಗಾಗಿ ಆಗ್ತಿದೆ ಅಂತ. ಯಾಕಂತಂದರೆ ಅಲ್ಲಿ ಆಕ್ಸಿಜನ್ ಸಿಗ್ತಿಲ್ಲ ಅಂತ ಅದು ಅಷ್ಟು ಸ್ಟ್ರಾಂಗ್ ಇಂಪಲ್ಸನ್ನು ನಿಮಗೆ ಕಳಿಸ್ತಾ ಇರತ್ತೆ. ನೀವೇನಾದರೂ ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಿ, ನೀವೇನಾದರೂ ಅದನ್ನ ಸರಿ ಮಾಡಿಕೊಳ್ಳಿ ಅಂತ. ಇನ್ನು ಆಯಿತು, ಕಫ ಕಟ್ಟಿದರೆ ಇಷ್ಟೊಂದು ಆಗತ್ತಾ? ಯಾಕಾಗತ್ತೆ? ನೀವು ಕಫವನ್ನು ಅಂದರೆ ಈಗ ಏನು ಮೂಗಿನಿಂದ ಬರುವ ಸುಂಬಳ ಅಂತ ಏನು ಹೇಳ್ತೀವಿ, ಗೊಣ್ಣೆ ಸುಂಬಳ ಅಥವಾ ಕಫ ಏನು ಹೇಳ್ತೀರಾ, ಅದನ್ನ ಯಾವಾಗಲಾದರೂ ಕೈಯಲ್ಲಿ ನೀವು ಮುಟ್ಟು ನೋಡಿದಾಗ ಅದು ಕೈಯಲ್ಲೇ ಒಣಗಿಬಿಟ್ರೆ, ಈಗ ಮಕ್ಕಳೆಲ್ಲ ನೀವು ಇದು ಮಾಡುವಾಗ ನೋಡಿರ್ತೀರ, ಒಮ್ಮೊಮ್ಮೆ ಒಣಗಿಬಿಟ್ರೆ ಹೇಗಾಗತ್ತೆ? ಈ ಫೆವಿಕಾಲ್ ಎಲ್ಲ ಒಣಗಿದಾಗ ಏನಾಗುತ್ತೆ ಕೈಯಲ್ಲಿ? ನೀವೇನೋ ಕ್ರಾಫ್ಟ್ ವರ್ಕ್ ಮಾಡ್ತಿರುವಾಗ ಹೀಗೆ ತೆಗೆದ್ರೆ ಅದೊಂದು ಪ್ಲಾಸ್ಟಿಕ್ ಲೇಯರ್ ಥರ ಬರುತ್ತೆ, ನೋಡಿದ್ದೀರಾ? ಏನೋ ಇದು ಮಾಡುವಾಗ ಆ್ಯಕ್ಟಿವಿಟಿ ಮಾಡುವಾಗ ಫೆವಿಕಾಲ್ ಮುಟ್ಟಿದ್ರೆ ಅದು ಒಣಗಿದ ಮೇಲೆ ಏನಾಗುತ್ತೆ, ಒಂದು ಪ್ಲಾಸ್ಟಿಕ್ ಲೇಯರ್ ಥರ ಬರುತ್ತಲ್ವಾ? ನಮ್ಮ ಗೊಣ್ಣೆ ಕೂಡ ಹಾಗೇನೆ, ಸುಂಬಳ ಏನಿದೆ ಕಫ ಏನಿದೆ ಅದು ಒಣಗಿದಾಗ ಅದೊಂದು ಪ್ಲಾಸ್ಟಿಕ್ ಶೀಟ್ ಥರ ಆಗುತ್ತೆ. ಅಂದರೆ ಅಷ್ಟು ಅದು ಏನು ಏನು ಪಾಸ್ ಆಗೋಕ್ಕೆ ಬಿಡಲ್ಲ. ಈ ಥರ ಈಗ ಕಫ ಶೇಖರಣೆ ಆಗ್ತಾ ಹೋಗುತ್ತೆ ಈ ಜಾಗದಲ್ಲಿ, ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಆರು ಸೈನಸ್ಗಳಿರೋದು. ಈ ಆರು ಸೈನಸ್ಗಳಲ್ಲಿ ಕಫ ಶೇಖರಣೆ ಆಗ್ತಾ ಹೋದರೆ, ಈಗ ನಾವು ತುಂಬ ಕೋಲ್ಡ್ ಆಹಾರವನ್ನು ತೊಗೊಂಡ್ರೆ, ತುಂಬ ತಂಪಾದ ಗಾಳಿಗೆ ಓಡಾಡಿದಾಗ, ತಂಪಾದ ವಾತಾವರಣದಲ್ಲಿ ಇದ್ದಾಗ, ತಂಪಾಗುವಂತಹ ಪ್ರಕ್ರಿಯೆಗಳೇನೇ ಇದ್ರೂ ಅದು ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಮಾಡುತ್ತೆ. ಆ ಕಫ ಜಾಸ್ತಿ ಆಗಿರೋದು ಲಂಗ್ಸಲ್ಲೇ ಎಲ್ಲದೂ ಶೇಖರಣೆ ಆಗಬೇಕಂತಿಲ್ಲ, ಕೆಲವೊಂದು ಸತಿ ಅದು ನಮ್ಮ ಸೈನಸ್ಗಳಲ್ಲಿ ಶೇಖರಣೆ ಆಗುತ್ತೆ. ಸೈನಸ್ಸಲ್ಲಿ ಶೇಖರಣೆ ಆದಾಗ ಬರೀ ಶೇಖರಣೆ ಆದರೆ ನೋಡಿ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಅದು ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಾಗ ಪ್ರಾಬ್ಲಮ್ ಆಗಲ್ಲ. ಈಗ ನಿಮ್ಗೆ ಯಾವಾಗಲೂ ನೋಡಿ ಅಬ್ಸರ್ವ್ ಮಾಡಿ, ಸೈನಸ್ ಸಮಸ್ಯೆಯಿಂದ ಬಳಲ್ತಾ ಇರೋರಿದ್ರೆ ಕಫ ಫಸ್ಟ್ ಕಟ್ಟಿದ ದಿನ ನಿಮ್ಗೆ ಅಷ್ಟು ಹೆಡ್ಡೇಕ್ ಅಷ್ಟು ಬರಲ್ಲ. ಈಗ ಇವತ್ತು ಐಸ್ ಕ್ರೀಮ್ ತಿಂದ್ರಿ, ಇವತ್ತೇನೋ ಆಯಿತು, ನಿಮ್ಗೆ ಫುಲ್ ಕೋಲ್ಡ್ ಆಗಿದೆ ಅಂದ್ಕೊಳ್ಳೋಣ, ಕೋಲ್ಡ್ ಆದ ದಿನ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಕೊಡಲ್ಲ. ಯಾವಾಗ ಆ ಕಫ ಒಣಗತ್ತಲ್ಲ, ಫ್ಯಾನ್ ಗಾಳಿಗೆ ಕೂತಾಗ, ಅಥವಾ ಹೊರಗಡೆ ಡ್ರೈ ಇದಕ್ಕೆ ಗಾಳಿಗೆ ನೀವು ಹೋಗಿ ಅದು ಒಣಗಿದಾಗ, ಅಥವಾ ಈಗ ಒಂದು ಮೆಡಿಸಿನ್ ತೊಗೊಂಡ್ವಿ ಆ ಒಂದು ಕಫ ಒಣಗಿಸತ್ತೆ. ಯಾವಾಗ ಆ ಕಫ ಒಣಗತ್ತೆ ಆವಾಗ ಅದು ಪ್ಲಾಸ್ಟಿಕ್ ಲೇಯರ್ ಥರ ನಿಮ್ಮ ಕಿಟಕಿಯನ್ನು ರ್ಯಾಪ್ ಮಾಡಿಟ್ಟ ಹಾಗೆ ಸೈನಸ್ಸನ್ನು ಬ್ಲಾಕ್ ಮಾಡಿ ಇಡತ್ತೆ. ಎಲ್ಲ ಒಂದೊಂದು ಲೇಯರ್ ಪ್ಲಾಸ್ಟಿಕ್ ಹಾಕಿ ಮುಚ್ಚಿಟ್ಟ ಹಾಗೆ, ಪ್ಲಾಸ್ಟಿಕ್ ಶೀಟ್ಗಳನ್ನ ಹಾಕಿ ಮುಚ್ಚಿಟ್ಟ ಹಾಗೆ. ಆವಾಗ ನಮಗೆ ಸೀವಿಯರ್ ಆಗಿ ಹೆಡ್ಡೇಕ್ ಬರುತ್ತೆ, ಆ ಹೆಡ್ಡೇಕು ತಡ್ಕೊಳಕ್ಕಾಗದೆ ಇರೋ ಅಷ್ಟಿರುತ್ತೆ. ಹಾಗಾದರೆ ಇದಕ್ಕೆ ಸೈನಸ್ಸಿಗೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಏನು ಮಾಡಬೇಕು? ತಕ್ಷಣದಲ್ಲಿ ನೀವು ಮನೇಲೇ ಮಾಡ್ಕೊಳ್ಬೋದಾದ ಏನು ಹೇಳಿ, ಪ್ಲೇನ್ ವಾಟರ್ ಸ್ಟೀಮು. ಏನು ಹಾಕಬೇಡಿ ಅದಕ್ಕೆ, ಯಾವ ಔಷಧಿ ಎಂಥದ್ದು ಬೇಡ, ನೀರು, ಬರೀ ನೀರನ್ನು ಬಿಸಿ ಮಾಡಿ ಅದರ ಹಬೆ ಬರುತ್ತಲ್ವಾ ಉಗಿ ತಗೊಳ್ಳಿ. ಆ ಉಗಿ ತಗೊಂಡಾಗ ಏನು ಮಾಡುತ್ತೆ, ಇದು ಮಾಯಿಶ್ಚರನ್ನು ಒಳಕೊಡತ್ತೆ ಅಲ್ವಾ. ನೀರಿನ ಹಬೆಯನ್ನೇ ಯಾಕೆ ತೊಗೋಬೇಕು, ಬೇರೆ ಬಿಸಿ ತೊಗೋಬೋದಿತ್ತಲ್ಲ. ಇಲ್ಲ, ನೀರಿನ ಹಬೆಯನ್ನೇ ತೊಗೋಬೇಕು, ಯಾಕಂದರೆ ಅಲ್ಲಿ ಒಣಗಿರುವ ಕಫವನ್ನು ಮಾಯಿಸ್ಟ್ ಮಾಡಬೇಕು, ವಾಪಸ್ ಮಾಯಿಶ್ಚರ್ ಇರುವಂತಹ ಹಬೆಯೇ ಆಗಿರಬೇಕು. ಹಾಗಾಗಿ ಹಬೆ, ಇಲ್ಲಾಂದರೆ ಡ್ರೈ ಆಗಿ ಬಿಸಿ ಗಾಳಿ ತೊಗೊಂಡ್ರೆ ಆಗತ್ತಿತ್ತಲ್ವ, ಆಗಲ್ಲ, ಮಾಯಿಸ್ಟ್ ಆಗಿರಬೇಕು ಅದು. ಹಾಗಾಗಿ ನೀರಿನ ಹಬೆ, ನೀರಿನ ಹಬೆಯನ್ನು ತೊಗೊಂಡಾಗ ಅದೇನು ಮಾಡುತ್ತೆ, ಕರಗಿಸುತ್ತೆ. ಎಷ್ಟೋ ಸತಿ ನಿಮ್ಗೆ ತೊಗೊಳ್ತಾ ಇರೋ ಹಾಗೆ ಮೂಗಿಂದ ಗಂಟಲಿಂದೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಒಂದ್ಸತಿ ಅದು ಡ್ರೈನ್ ಔಟ್ ಆಗಿಬಿಟ್ರೆ ಆರಾಮ ಅನಿಸುತ್ತೆ ಅಷ್ಟೇ. ಸೈನಸ್ ಅನ್ನೋದು ಎಷ್ಟೊಂದು ಜನ ಪಾಪ ಎಷ್ಟೋ ವರ್ಷಗಳಿಂದ ಅನುಭವಿಸ್ತಿರ್ತೀರಾ, ಎಷ್ಟು ಕಷ್ಟ ಅನುಭವಿಸ್ತಿರ್ತೀರಾ ಆಸ್ಪತ್ರೆಯಿಂದ ಆಸ್ಪತ್ರೆ. ಯಾಕೆ ಗೊತ್ತಾ? ಈಗ ಒಂದ್ಸತಿ ಆಸ್ಪತ್ರೆಗೆ ಹೋದ್ರಿ, ಒಂದು ಔಷಧಿನೋ ತೊಗೊಂಡ್ರಿ, ಆದರೆ ಮತ್ತೆ ಪುನಃ ಅದೇ ಮಿಸ್ಟೇಕ್ ಮಾಡ್ತಿರ್ತೀವಿ, ಹಾಗಾಗಿ ಸೈನಸ್ಸಿಂದ ಮುಕ್ತಿ ಸಿಗಲ್ಲ ಅಂತ. ಫ್ಯಾನ್ ಕೆಳಗೆ ನಿದ್ದೆ ಮಾಡುವಂಥದ್ದು, ಫ್ರಿಡ್ಜಲ್ಲಿದ್ದ ಆಹಾರ ತಕ್ಷಣ ತಿನ್ನೋವಂಥದ್ದು, ಅಥವಾ ಈಗ ಹಣ್ಣುಗಳನ್ನು ರಾತ್ರಿ ತಿನ್ನೋವಂಥದ್ದು, ಗೊತ್ತಾಯ್ತಾ? ಈ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಮಿಸ್ಟೇಕ್ಗಳನ್ನು ನಾವು ಮತ್ತೆ ಮತ್ತೆ ಮಾಡ್ತಿರ್ತೀವಿ. ಹಾಗಾಗಿ ನಿಮಗೇನನ್ಸುತ್ತೆ, ನಾನು ಎಷ್ಟು ಔಷಧಿ ಮಾಡಿದ್ರು ಏನು ಮಾಡಿದ್ರು ಕಡಿಮೆನೇ ಆಗಲ್ಲ, ಸೈನಸ್ ಸಮಸ್ಯೆ ಮುಗಿಯೋದೇ ಇಲ್ಲ ಹಾಗೆ ಹೇಳುವವರಲ್ಲಿ ನೀವು ಒಮ್ಮೆ ಎಲ್ಲ ತೆಗೆದು ನೋಡಿದರೆ, ಅಥವಾ ಅವರೇ ಒಮ್ಮೆ ಆತ್ಮಾವಲೋಕನ ಮಾಡಿಕೊಂಡ್ರೆ, ಈ ಕಫ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಮತ್ತು ಕಫ ಡ್ರೈ ಮಾಡುವಂಥ ಎಲ್ಲದೂ ಇರುತ್ತೆ ದಿನಚರಿಯಲ್ಲಿ, ಏನಾದರೂ ಅಂತ ಹ್ಯಾಬಿಟ್ಟು ಎವ್ರಿ ಡೇ ಇರುತ್ತೆ. ಹಾಗಾಗಿ ಅದು ಮತ್ತೆ 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 ರಿಪೀಟ್ ಆಗ್ತಾ ಇರುತ್ತೆ. ಸೈನಸ್ ಇದ್ದವರು ಯಾವತ್ತೂ ನೆನ್ಪಿಟ್ಕೊಳ್ಳಿ, ತಣ್ಣಗಾಗಿರೋ ಆಹಾರ ಮುಟ್ಲೇಬಾರ್ದು, ತಣ್ಣಗಿನ ನೀರಲ್ಲಿ ಸ್ನಾನ ಮಾಡಬಾರ್ದು, ತಂಪಾದ ವಾತಾವರಣದಲ್ಲಿ ಹಾಗೆ ಸೀದಾ ಹೋಗಿ ಮುಖಕ್ಕೆ ಅದರ ಗಾಳಿ ತಗೊಳ್ಳೋ ಹಾಗೆ ಹೋಗಬಾರ್ದು. ಆದಷ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಿವಿ ಮುಚ್ಚಿರಬೇಕು, ಕವರ್ ಮಾಡ್ಕೊಂಡಿರಬೇಕು, ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ನಿಮ್ಮನ್ನು ಬೆಚ್ಚಗೆ ಇಟ್ಕೊಂಡಿರಬೇಕು, ಹಾಗೆಯೇ ಬಿಸಿ ನೀರನ್ನೇ ಆದಷ್ಟು ಮಟ್ಟಿಗೆ ಕುಡಿಬೇಕು. ಹೀಗೆ ನಿಮ್ಮನ್ನು ನೀವು ಎಷ್ಟು ಬೆಚ್ಚಗೆ ಹೊರಗಡೆಯಿಂದ ನಾನು ಹೇಳೋದು ನೆನ್ಪಿಟ್ಕೊಳ್ಳಿ,
ಉಷ್ಣ ಆಗೋ ಆಹಾರ ತಗೊಳ್ಳಿ ಅಂತ ಹೇಳ್ತಿಲ್ಲ, ನಾನೇನು ಹೇಳ್ತಿದ್ದೀನಿ ಬೆಚ್ಚಗಿಟ್ಕೊಳ್ಳಿ ಅಂತ. ಎಷ್ಟೋ ಜನ ಏನು ಮಾಡ್ತಾರೆ, ಶುಂಠಿ ಕಷಾಯ, ಚಕ್ಕೆ ಕಷಾಯ, ಇನ್ನೊಂದು ಕಷಾಯ, ಬಟ್ ಅದರಿಂದಾಗಿ ಏನಾಗುತ್ತೆ, ಮೂಲವ್ಯಾಧಿ ಆಗುತ್ತೆ, ಪೈಲ್ಸ್ ಆಗುತ್ತೆ, ಅಥವಾ ಹೊಟ್ಟೆ ಉರಿ ಬರುತ್ತೆ, ಎಸಿಡಿಟಿ ಜಾಸ್ತಿ ಆಗುತ್ತೆ. ಯಾಕಂತಂದರೆ ನೀವು ದೇಹವನ್ನು ಬಿಸಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ತುಂಬ ಹೀಟಾಗಿರುವ ಅಂಶವನ್ನು ಹೊಟ್ಟೆಗೆ ಕೊಡ್ತಾ ಇರ್ತೀರ. ಸೈನಸ್ ಇರೋರು ಏನು ಮಾಡಬೇಕು, ನಿಮ್ಮನ್ನು ಹೊರಗಡೆಯಿಂದ ಬೆಚ್ಚಗಿಟ್ಕೋಬೇಕು, ನಿಮ್ಮನ್ನು ಆದಷ್ಟು ಬೆಚ್ಚಗಿನ ವಾತಾವರಣದಲ್ಲಿ, ಬೆಚ್ಚಗಿನ ಒಂದು ಕಂಡೀಷನಲ್ಲಿ ನೀವಿರೋ ಥರ ನೀವು ನೋಡ್ಕೋಬೇಕು. ಹೊಟ್ಟೆಗೆ ಬಿಸಿದು ಅಂದರೆ ಹೊಟ್ಟೆಗೆ ನೀವು ಹೀಟಾಗುವಂಥ ತಗೊಳ್ಳೋಕ್ಕಿಂತ ಹೊಟ್ಟೆಗೆ ಶೀತ ಆಗದೇ ಇರೋದು ತಗೊಳ್ಳದೇ ಇದ್ದರೆ ಸಾಕು. ಗೊತ್ತಾಯ್ತಾ? ಕಫ ಹೆಚ್ಚಾಗುವಂಥದ್ದು ಮೊಸರಿರ್ಬೋದು, ಮಜ್ಜಿಗೆ ಇರ್ಬೋದು, ಅಥವಾ ಹಣ್ಣುಗಳಿರ್ಬೋದು, ಎಲ್ಲ ಹಣ್ಣು ಶೀತವೇ. ಅದರಲ್ಲಿ ಇದ್ದಿದ್ರಲ್ಲಿ ಪಪ್ಪಾಯ ಪೈನಾಪಲ್ ಒಂದು ಸ್ವಲ್ಪ ಓಕೆ ಅಂದರೆ ಅದರಲ್ಲಿ ಉಷ್ಣ ಗುಣ ಇರುತ್ತೆ, ಬಿಟ್ಟರೆ ಬಾಕಿ ಎಲ್ಲ ಹಣ್ಣಿನ ಮೂಲತಃ ಗುಣ ಏನು, ಶೀತವೇ. ಹಾಗಾಗಿ ಆದಷ್ಟು ಹಣ್ಣಿನಿಂದ ದೂರ ಇರಬೇಕು. ತಿನ್ನೋದಾದ್ರೂ ದಾಳಿಂಬೆ ಮತ್ತು ಪಪ್ಪಾಯ ಪೈನಾಪಲ್ ಇಂಥ ಹಣ್ಣುಗಳನ್ನ ಮಾತ್ರ ತಿನ್ಬೋದು. ಈ ಥರ ಹಣ್ಣುಗಳನ್ನು ತಿನ್ನೋದಾದ್ರೂ ರಾತ್ರಿ ಹೊತ್ತು ತಿನ್ನಬಾರ್ದು, ಮಧ್ಯಾಹ್ನದ ಹೊತ್ತಿಗೆ ತಿನ್ನಬೇಕು, ಬಿಸಿಲಿದ್ದಾಗ ತಗೋಬೇಕು. ಹಾಗೆಯೇ ಫ್ಯಾನ್ನ ಡೈರೆಕ್ಟ್ ಕೆಳಗೆ ಮಲಗಬಾರ್ದು. ಇಂತಹ ಚಿಕ್ಕ ಪುಟ್ಟ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅದನ್ನ ಬದಲು ಮಾಡಿಕೊಂಡ್ರೆ ಸೈನಸ್ ಸಮಸ್ಯೆ ಖಂಡಿತ ಗುಣ ಆಗುತ್ತೆ. ಯಾಕಂದರೆ ಸೈನಸ್ ಅನ್ನೋದು ಇನ್ನೇನೂ ಅಲ್ಲ, ಆ ಆರು ಕಿಟಕಿಗಳಿದ್ದಾವೆ, ಅದನ್ನು ಪ್ಲಾಸ್ಟಿಕ್ಕಿಂದ ರ್ಯಾಪ್ ಮಾಡಿಟ್ಬಿಟ್ಟಿದ್ದೀವಿ ಅಷ್ಟೇ. ಆಗ ಮಿದುಳಿಗೆ ಸಾಕಾಗಲ್ಲ, ಉಸಿರಾಟಕ್ಕೆ ಆಗಲ್ಲ, ಆಕ್ಸಿಜನ್ ಸಿಗಲ್ಲ, ಅದು ಗಾಳಿ ಓಡಾಡಲಿ ಅಂತಲೇ ಇಟ್ಟಿರೋದು ಭಗವಂತ. ತಲೆಬುರುಡೆ, ಈಗ ನೀವು ಇದು ಫೋಟೋ ನೋಡಿದರೆ ತಲೆಬುರುಡೆಯಲ್ಲಿ ಆ ತೂತುಗಳಿದ್ದಾವೆ, ಆಯಿತಾ? ಇಲ್ಲಿ ಎರಡಿರುತ್ತೆ, ಇಲ್ಲಿ ಎರಡಿರುತ್ತೆ, ಇಲ್ಲೆರಡು, ಗೊತ್ತಾಯ್ತಾ? ಈ ಸೈನಸ್ಗಳು ಇರೋದೇನೆ ಗಾಳಿ ಓಡಾಡಲಿಕ್ಕೆ, ಗಾಳಿಯ ಚಲನವೆಲ್ಲ ಆಗಲಿ ಮಿದುಳಿಗೆ ಅಂತ. ನಾವು ಮಾಡುವಂಥ ಈ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅಲ್ಲೆಲ್ಲ ಕಫ ತುಂಬ್ಕೊಂಡು ಬಿಟ್ಟಿರುತ್ತೆ. ಸೊ ಅದನ್ನ ಸರಿ ಮಾಡೋದು ಅಷ್ಟೇ, ತುಂಬಿರೋ ಕಫವನ್ನು ಕರಗಿಸಿ ಹೊರಗೆ ಹಾಕಬೇಕೆ ಹೊರತಾಗಿ ಒಣಗಿಸಬಾರ್ದು. ಅದನ್ನು ಒಣಗಿಸೋ ಕೆಲಸ ಆದರೆ ಮತ್ತೆ ಮತ್ತೆ ಮತ್ತೆ, ಯಾಕಂದರೆ ಅಲ್ಲೇ ಇರುತ್ತದು, ಇನ್ನಷ್ಟು ತೊಂದರೆ ಕೊಡ್ತಾ ಹೋಗುತ್ತೆ ಹೊರತು. ಹಾಗಾಗಿ ನೋಡಿ, ಇಲ್ಲಿ ನಾವಾದರೆ ಡ್ರಾಪ್ಸನ್ನು ಕೊಡ್ತೀವಿ ಹಾಕಲಿಕ್ಕೆ, ಅಥವಾ ಹಚ್ಚಲಿಕ್ಕೆ ಅಪ್ಲಿಕೇಶನಿಗೆ ಕೊಡ್ತೀವಿ, ಅದೇನು ಮಾಡುತ್ತೆ, ಅದನ್ನ ಕರಗಿಸತ್ತೆ, ಕರಗಿಸಿ ನಿಮ್ಮ ಮೂಗಿಂದಾಗಲಿ ಗಂಟಲಿಂದಾಗಲಿ ಅದು ಹೊರಗೆ ಹೋಗುತ್ತೆ ಅಂತ. ಹೀಗೆ ಸೈನಸ್ ಸಮಸ್ಯೆ ಇದ್ದಾಗ ಮತ್ತು ನೋವಿನ ಸಮಸ್ಯೆ ಇದ್ದಾಗ ಇವತ್ತು ಆಕ್ಯುಪ್ರೆಷರ್ ಹೇಳಿದೆ, ಹೀಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಯಾವುದಕ್ಕೆ ಬೇಕು ನಿಮಗೆ? ನೋವಿಂದೇ ಮೇನ ಅಂತ ಎಲ್ಲರಿಗೂ ಅಲ್ವಾ? ಹೌದು. ಯಾಕಂತಂದರೆ ನಮ್ಮ ಜೀವಮಾನಕ್ಕೆ ಒಂದೊಂದು ಘಟ್ಟಗಳು ಬರುತ್ತೆ. ಮಕ್ಕಳಲ್ಲಿ ಕಫದೋಷ ಬಾಹುಲ್ಯ, ಮಧ್ಯ ವಯಸ್ಸಿನಲ್ಲಿ ಪಿತ್ತದೋಷ ಬಾಹುಲ್ಯ, ವಯೋವೃದ್ಧರಲ್ಲಿ ವಾತ. ಸೊ ಅದು ನಮ್ಮ ಜೀವನ ಚಕ್ರ, ನ್ಯಾಚುರಲ್, ಅದು ಸಹಜ. ಸೊ ವಯಸ್ಸಾಗಿದೆ, ನೋವು ಬರ್ತಾ ಇದೆ ಅಂತಂದರೆ ನಾವು ನಾರ್ಮಲ್ ಆಗಿದ್ದೀವಿ ಅಂತ ಅರ್ಥ. ಹಾಗೆ ಮಧ್ಯ ವಯಸ್ಸಿನಲ್ಲಿ ಪಿತ್ತದ ಸಮಸ್ಯೆ ಬರ್ತಿದೆ ಅಂದರೆ ಅದು ಸಹಜ. ಒಂದಿಷ್ಟು ಚಿಕ್ಕ ಪುಟ್ಟ ವಿಷಯ ನಾವು ಕಾಳಜಿಯಲ್ಲಿ ಇಟ್ಕೊಳ್ಳದೇ ಇದ್ದಾಗ ಅದು ಬಂದೇ ಬರುತ್ತೆ. ಹಾಗೆ ದಿನದಲ್ಲಿ ಕೂಡ, ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನಿರುತ್ತಲ್ವಾ, ಇದು ಕಫಜ ಕಾಲ, ಹಾಗೆ ಮಧ್ಯಾಹ್ನದ ಟೈಮು ಪಿತ್ತಜ ಕಾಲ, ಸಂಜೆ ನಂತರ ವಾತಜ ಕಾಲ. ಅದಕ್ಕಾಗೆ ಹೇಳೋದು, ಸಂಜೆ ನಂತರ ತುಂಬ ಎಕ್ಸಸೈಸ್ ಮಾಡೋದು, ಸಂಜೆ ನಂತರ ತುಂಬ ವರ್ಕೌಟ್ಗಳು ಮಾಡೋದು, ಸಂಜೆ ನಂತರದಲ್ಲಿ ತುಂಬ ಆ್ಯಕ್ಟಿವಿಟಿ ಮಾಡಿದ್ರೆ, ಅಥವಾ ಇನ್ನು ಕೆಲವರು ಇರ್ತಾರೆ ಸಂಜೆಗೇ ಎಷ್ಟು 8-10 ಕಿಲೋಮೀಟ್ರ್ ವಾಕ್ ಹೋಗೋರು ಇರ್ತಾರೆ, ಬೆಳಿಗ್ಗೆ ಟೈಮ್ ಸಿಗಲ್ಲ ಅಂತ ಸಂಜೆ ಆಫೀಸಿಂದ ಬಂದಮೇಲೆ ಲಾಂಗ್ ವಾಕ್ ಎಲ್ಲ ಹೋಗೋರು ಇರ್ತಾರೆ. ಆ್ಯಕ್ಚುಲಿ ಅದರಿಂದಾಗ ಏನಾಗುತ್ತೆ ಹೇಳಿ, ಇನ್ನಷ್ಟು ವಾತಾವರಣದ್ದೇ ಆಗುತ್ತೆ. ಈಗ ಎಕ್ಸಾಂಪಲ್, ಒಬ್ಬ 65 ವರ್ಷದವರು ಫಿಟ್ ಆ್ಯಂಡ್ ಫೈನ್ ಇದ್ದಾರೆ, ಏನು ತೊಂದರೆ ಅಂತ ಇಲ್ಲ ಅಂತಂದರೆ, 65 ವರ್ಷದವರು ಸಂಜೆ 7-8 ಗಂಟೆ ವಾಕ್ ಹೋಗ್ತಿದ್ದಾರೆ ಅಂದ್ಕೊಳ್ಳೋಣ, 1 ಅವರ್ 5 ಕಿಲೋಮೀಟ್ರ್ ವಾಕ್ ಹೋಗ್ತಿದ್ದಾರೆ ಅಂತ. ಏನಾಯಿತು, ಅವರ ವಯಸ್ಸಿಗೆ ಅನುಗುಣವಾಗಿ ಕೂಡ ವಾತಜ ವಯಸ್ಸು ಅಲ್ವಾ, ಸಮಯ ಯಾವುದು ಸಂಜೆ, ವಾತಜ, ರೋಗಗಳು ಬರುವ ಸಾಧ್ಯತೆ ಏನು, ವಾತಜ, ಮಾಡ್ತಾ ಇರೋ ಆ್ಯಕ್ಟಿವಿಟಿ ಏನು, ವಾಕಿಂಗು, ಬ್ರಿಸ್ಕ್ ವಾಕಿಂಗು, ಮತ್ತು ಅದು ವಾತವನ್ನು ಹೆಚ್ಚಿಸುವಂಥ ಆ್ಯಕ್ಟಿವಿಟಿ, ಗೊತ್ತಾಯ್ತಾ? ಇದೆಲ್ಲ ಸೇರಿದಾಗ ಏನಾಗುತ್ತೆ, ವಾತಜ ಸಂಬಂಧಿ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ನಾವು ಅಂದ್ಕೊಂಡಿರ್ತೀವಿ, ಈಗ ನೋಡಿ ಒಬ್ಬ ವ್ಯಕ್ತಿ ಆ ಟೈಮಲ್ಲಿ ಅಂದರೆ ವಾಕಿಂಗ್ ಹೋಗ್ತಿದ್ದಾರೆ ಅಂದರೆ ಯಾಕೆ ಹೋಗ್ತಿದ್ದಾರೆ, ಹೆಲ್ತ್ ಕಾನ್ಷಿಯಸ್ ಆಗಿ ತಾನೆ, ಆರೋಗ್ಯ ಬೇಕು ಅಂತ ತಾನೆ ಅವ್ರು ಹೋಗ್ತಾ ಇರೋದು. ಆದರೆ ನಾವು ಮಾಡೋ ಆ ತಪ್ಪಿಂದನೇ ನಾವು ಆರೋಗ್ಯವನ್ನು ಕಳ್ಕೊಳ್ತಾ ಇರ್ತೀವಿ, ನಮಗೆ ಗೊತ್ತೂ ಆಗಿರಲ್ಲ. ನಾವು ಅಯ್ಯೋ ಮೇಡಮ್ ನಾನು ಎಷ್ಟು ಕಾಳಜಿ ತೊಗೊಳ್ತೀನಿ, ನಾನು ವಾಕಿಂಗ್ ಮಾಡ್ತೀನಿ, ಫುಡ್ ಸರಿ ತೊಗೋತೀನಿ, ಪ್ರಾಣಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಹೌದು, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ
ಕರೆಕ್ಟಾದ ಟೈಮಲ್ಲಿ ಕರೆಕ್ಟಾದ ರೀತಿಯಲ್ಲಿ ಅದನ್ನು ಸಂಯೋಜನೆ ಮಾಡದೇ ಇದ್ದಾಗ ಅದೇ ಉಲ್ಟ ಆಗತ್ತೆ. ಅದರಿಂದಾನೇ ಸಮಸ್ಯೆ ನಡೆಯುತ್ತೆ. ಹಾಗೆ ಅಲ್ಲ, ಮತ್ತೆ ಈಗ ನಂತರ ಆದರೂ ಈಗ ಸಂಜೆ 5-6 ಆ ಸೂರ್ಯಾಸ್ತದ ಸಮಯದಲ್ಲಾದರೂ ನೀವೊಂದು 10-20 ನಿಮಿಷ ವಾಕ್ ಮಾಡಿದರೆ ಏನಾಗಲ್ಲ. 5-10 ಕಿಲೋಮೀಟ್ರ್ ವಾಕ್ ಮಾಡೋರು ಇರ್ತಾರೆ, 4-5 ಕಿಲೋಮೀಟ್ರ್ ಬ್ರಿಸ್ಕ್ ಹೋಗಿ ಬರೋದು, ಜಾಗಿಂಗ್ ಮಾಡೋದು, ಅಥವಾ ಸಂಜೆನೆ ಜಿಮ್ಮಿಗೆ ಹೋಗೋದು, ಇದೆಲ್ಲ ನಮ್ಮಲ್ಲಿ ಕಾಲಕ್ರಮೇಣವಾಗಿ ಏನಾಗುತ್ತೆ, ವಾತದೋಷವನ್ನು ಜಾಸ್ತಿ ಮಾಡುತ್ತೆ. ಡಿಜನರೇಷನ್ನು, ಎಲ್ಲ ಮೂಳೆಗಳ ಸವಕಳಿ ಇನ್ನೂ ಫಾಸ್ಟ್ ಆಗುತ್ತೆ. ನ್ಯಾಚುರಲಿ ಹೇಗಾಗಬೇಕಿತ್ತು ಅದಕ್ಕಿಂತ ಫಾಸ್ಟಾಗಿ. ಅದಕ್ಕಾಗಿ ಏನು ಹೇಳ್ತಾರೆ, ಅರ್ಲಿ ಡಿಜನರೇಷನ್ ಅಂತ ಹೇಳ್ತಾರೆ. ನೀವು ಓದಿರ್ಬೋದು, ಈಗಿನ ಜನ್ರೇಷನ್ ಅವರು ಇದ್ರಲ್ಲಿ ಬರ್ತಾರೆ, ಅರ್ಲಿ ಡಿಜನರೇಷನ್ ಆಫ್ ಸರ್ಟನ್ ಜಾಯಿಂಟ್ ಅಂತ. ಅರ್ಲಿ ಡಿಜನರೇಷನ್ ಅಂತಂದರೆ ಇದು ವಯಸ್ಸಿಗೆ ಸಹಜವಾಗಿ ಬಂದದ್ದಲ್ಲ ಅಂತ. ಹಾಗಾಗಿ ಕೆಲವೊಂದಿಷ್ಟೆಲ್ಲ ನಾವು ಹೆಲ್ತ್ ಮಾಡೋ ವಿಷಯದಲ್ಲಿ ಕೈಯಾರೆ ಕೆಲವೊಂದು ತಪ್ಪನ್ನು ಮಾಡ್ತಾ ಇರ್ತೀವಿ. ಈಗ ನಿನ್ನೆ ಒಬ್ಬರು ಆನ್ಲೈನ್ ಕನ್ಸಲ್ಟೇಷನಲ್ಲಿ ಹೇಳ್ತಾ ಇದ್ರು, ಯಾವುದೋ ಪುಸ್ತಕವನ್ನು ಓದಿ ನಾನು ಕೆಲವೊಂದಿಷ್ಟು ಮುದ್ರೆಗಳನ್ನು ಮಾಡ್ತಾ ಇದ್ದೀನಿ ಅಂತ. ಅವರ ದೇಹದ ತೂಕ 39 ಕೆಜಿ, ಮಾಡ್ತಾ ಇರೋ ಮುದ್ರೆಗಳು ದೇಹವನ್ನು ಇನ್ನಷ್ಟು ಹಗುರ ಮಾಡುವಂಥ ಮುದ್ರೆಗಳು, ಏನಾಗತ್ತೆ, ತೂಕ ಜಾಸ್ತಿ ಆಗತ್ತಾ? ಆಗಲ್ಲ. ಅದಕ್ಕೆ ನಾನು ಹೇಳೋದು ಮುದ್ರೆ ಒಂದು ಪ್ರಿಸ್ಕ್ರಿಪ್ಷನ್ ಅಂತ ಹೇಳೋದು. ಹಾಗೆ ಈಗ ಅಲ್ಲಿ ನೋಡಿದಾಗ ಈಗೇನು ದೇಹವನ್ನು ಹಗುರ ಮಾಡೋ ಮುದ್ರೆಗಳಿರುತ್ತೆ ಅದಕ್ಕೆ ಬೇರೆ ಉಪಯೋಗಗಳು ಇರುತ್ತೆ. ಅದನ್ನು ನೋಡಿದಾಗ ಓ ಇದರ ಬೆನಿಫಿಟ್ ನಂಗೆ ಬೇಕಲ್ಲ, ಇದರ ಉಪಯೋಗ ನಂಗೆ ಆಗಬೇಕಂತ ಅವರದನ್ನ ಮಾಡ್ತಿರ್ತಾರೆ. ಆದರೆ ಆ ಮುದ್ರಾ ಪ್ರಾಕ್ಟೀಸಿಂದಾಗಿ ಏನಾಗ್ತಿರುತ್ತೆ, ಅವರ ತೂಕ ಅವರು ಕಳ್ಕೊಳ್ತಾ ಇರ್ತಾರೆ. 42 ಇದ್ದವರು 39ಕ್ಕೆ ಬಂದೆ, ಎಲ್ಲಿ ಏನು ವ್ಯತ್ಯಾಸ ಆಯಿತು ಗೊತ್ತಾಗ್ತಾ ಇಲ್ಲ. ಮತ್ತು ದಿನಚರಿಯನ್ನೆಲ್ಲ ಪೂರ್ತಿ ಕೇಳುವಾಗ ದಿನದಲ್ಲಿ 5, 6, 7 ಥರದ ಮುದ್ರೆಗಳು, ಅದರಲ್ಲೂ ಕೆಲವೊಂದಿಷ್ಟು ಅವರ ವಿರುದ್ಧವೇ ಕೆಲಸ ಮಾಡುವಂತಹ ಮುದ್ರೆಗಳು. ಯಾಕಂದರೆ ನೋಡಿ, ಈಗ ನೀವು ಕೋರಿಲೇಟ್ ಮಾಡಿರ್ಬೋದು, ನಾನು ಮುದ್ರಾ ವೀಡಿಯೋ ಹಾಕ್ತಾ ಇದ್ದಾಗ ನಿಮ್ಗೆ ಯಾವ ಮುದ್ರೆ ನೋಡಿದ್ರು ಓ ಇದರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ, ಹಾಂ ನಾನು ಮಾಡುವ, ಪ್ರತಿಯೊಂದು ಮುದ್ರೆಗೂ ಅನಿಸುತ್ತೆ ಅಲ್ವಾ ನಿಮಗೆ. ಈಗ ನಾನು ಇಷ್ಟು ಮುದ್ರೆಗಳನ್ನು ಹಾಕಿದ್ರಲ್ಲಿ ಯಾವ ಮುದ್ರೆ ನೋಡಿದ್ರು ಓ ಇಷ್ಟೆಲ್ಲ ಉಪಯೋಗ ಇದೆಯಾ, ಮಾಡಬೇಕು ಅಂತ ಅನಿಸುತ್ತೆ. ಆದರೆ ನಾನು ಹೇಳೋದೇನಂತಂದರೆ, ಮುದ್ರೆ ಅನ್ನೋದೊಂದು ಪ್ರಿಸ್ಕ್ರಿಪ್ಷನ್, ಎಲ್ಲ ಮುದ್ರೆಗೂ ತುಂಬ ಬೆನಿಫಿಟ್ಗಳಿರುತ್ತೆ. ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನ್ನೋದು ಒಬ್ಬ ವೈದ್ಯರೇ ಡಿಸೈಡ್ ಮಾಡಬೇಕು. ಒಬ್ಬ ವೈದ್ಯರೇ ಅದನ್ನು ಡಿಸೈಡ್ ಮಾಡಿ ನಿಮಗೆ ಹೇಳಿದರೆ ಆಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಮತ್ತು ಪ್ರತಿಯೊಬ್ಬರೂ ನೆನ್ಪಿಟ್ಕೊಳ್ಳಿ, ಯಾವುದಾದ್ರು 1 ಅಥವಾ 2 ಮುದ್ರೆ ಮಾಡಿದರೆ ಸಾಕಾಗತ್ತೆ, ಎಲ್ಲದರಲ್ಲಿ ಹೆಲ್ಪ್ ಆಗುತ್ತೆ ಅಂತ. ತುಂಬ ತುಂಬ ಮುದ್ರೆ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಗೊತ್ತಾಯ್ತಾ? ಹಾಗೆ ಸೊ ಈಗ ನಿನ್ನೆ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಅದರಲ್ಲೂ ಮತ್ತು ಮಾನಸಿಕವಾಗಿ ಸಂತುಲನ ಇಲ್ಲದೆ ಇರೋ ಮಕ್ಕಳಲ್ಲಿ ಮುದ್ರೆಗಳನ್ನು ನಾವು ಮಾಡಿಸೋಕ್ಕಾಗಲ್ಲ. ಆವಾಗ ಅದೇ ನಾವು ಚಿಕಿತ್ಸೆ, ಔಷಧಿ, ಬೇರೆ ಸಹಾಯವನ್ನು ಪಡ್ಕೋಬೇಕು, ಮುದ್ರೆಯಾದನ್ನು ಆಪ್ಷನನ್ನು ಬಿಡಬೇಕು. ಯಾಕಂದರೆ ಮುದ್ರೆ ಮಾಡುವಾಗ ಆ ದೇಹ, ಮನಸ್ಸು, ಆತ್ಮಗಳ ಜೊತೆ ಒಂದು ಅಲೈನ್ಮೆಂಟ್ ಇಂಪಾರ್ಟೆಂಟು, ಅದಿಲ್ಲದೆ ನೀವು ಮಾಡಿಸಿದ್ರೂ ಉಪಯೋಗ ಇಲ್ಲ ಅಂತ. ಈಗ ಅದೇ ಕೇಳ್ತಾರಲ್ಲ ಕೆಲವರು, ವಾಕಿಂಗ್ ಮಾಡ್ತಾ ಮಾಡಲಾ, ಇದು ಮಾಡ್ತಾ ಮಾಡಲಾ ಅಂದಾಗಲೂ ನಾನು ಹೇಳೋದಷ್ಟೇ, ಒಂದು ಕಡೆ ಕೂತು ಸ್ಥಿರವಾಗಿ ಉಸಿರಾಟದ ಜೊತೆ ಫೋಕಸ್ ಮಾಡ್ತಾ ಮುದ್ರೆಯನ್ನು ಮಾಡಿದರೆ ಮಾತ್ರ ಉಪಯೋಗ. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ, ಮತ್ತು ಈಗ ಸೆರೆಬ್ರಲ್ ಪಾಲ್ಸಿ ಇದ್ದಾಗ, ಬೇರೆ ಬೇರೆ ರೀತಿಯ ಮೈಲ್ ಸ್ಟೋನ್ಗಳು ಅಚೀವ್ ಆಗದೇ ಇದ್ದಾಗ, ಅಥವಾ ಮಿದುಳಿನ ಬೆಳವಣಿಗೆ ಚೆನ್ನಾಗಿ ಆಗದೇ ಇದ್ದಾಗ, ಸೊ ಅಂತಹ ಮಕ್ಕಳಲ್ಲಿ ನಾವು ಮುದ್ರೆ ಆಪ್ಷನನ್ನು ಕೈ ಬಿಡೋದು ಬೆಟರು. ಯಾಕಂತಂದರೆ ಅದನ್ನ ಮಾಡ್ಸೋಕ್ಕಾಗಲ್ಲ. ಇನ್ನು ಕೆಲವೊಂದು ಸತಿ ಒಂದು ಆಪ್ಷನ್ ಇದೆ, ಫಾರಿನ್ಗಳಲ್ಲೆಲ್ಲ ಏನು ಮಾಡ್ತಿದ್ದಾರೆ ಗೊತ್ತಾ, ಆ ಮಕ್ಕಳಿಗೆ ಈಗ ಆಟಿಸಮ್ ಇದ್ದ ಮಕ್ಕಳಿಗೆಲ್ಲ ಎಸ್ಪೆಷಲಿ ಅವ್ರೇನು ಮಾಡಿಸ್ತಾರೆ ಅಂತಂದರೆ, ಮನೆಯಲ್ಲಿರೋರು ಬೇರೆಯವ್ರು ಯಾರ್ಯಾರು ಇರ್ತಾರಲ್ವಾ, ಅವರು ಮಕ್ಕಳ ಎದುರು ಕೂತು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಚಿನ್ ಮುದ್ರೆ ಎಲ್ಲ ಇಟ್ಕೊ ಓಮ್ 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 ಅಂತ. ಆ ಮಕ್ಕಳು ಏನು ಹೇಳಿದ್ರು ಒಂದು ಸ್ವಲ್ಪ ಹೊತ್ತು ಇವ್ರು ಯಾರು ಮಾತಾಡೋದೇ ಇಲ್ಲ, ಕುತ್ಕೊಂಡು ಅದನ್ನೇ ಉಚ್ಚಾರ ಮಾಡ್ತಿರ್ತಾರೆ ಈ ಮುದ್ರೆಯಲ್ಲಿ. ಆಗ ದೇರ್ ಆರ್ ಹೈ ಚಾನ್ಸಸ್, ಈಗ ಮಕ್ಕಳಲ್ಲಿ ನೀವು ಒಬ್ಸರ್ವ್ ಮಾಡಿರ್ಬೋದು, ಅವ್ರೇನಂತಂದರೆ ಅದರಲ್ಲೂ ಇಂಥ ಹೀಗೆ ಸ್ಪೆಷಲಿ ಏಬಲ್ಡ್ ಕಿಡ್ಸಲ್ಲಿ ಅವರು ಒಂದಿಷ್ಟು ರಿಪೀಟೆಡ್ ಆ್ಯಕ್ಟಿವಿಟೀಸನ್ನು ಮಾತ್ರ ವಾಪಸ್ ಹೇಳ್ತಾರೆ ಮಾಡ್ತಾರೆ. ಸೊ ನೀವು ಒಂದು ಪ್ರಯತ್ನ ಮಾಡ್ಬೋದು, 48 ದಿವಸ ಅವಳು ಎದುರು ಕೂತು ನೀವು ಮಾಡಿ ಮುದ್ರೆಯನ್ನು ಇಟ್ಟು ಓಂಕಾರ ಉಚ್ಚಾರ ಒಂದೆಷ್ಟು ಸತಿ ಅಂತ, 21 ಸತಿಯ ಎಷ್ಟು ಸತಿ ಅಂತ, ಅವಳು ಏನು ಹೇಳಿದರೂ ಉತ್ತರ ಕೊಡದೆ ಕುತ್ಕೊಂಡು 21 ಸತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅವಳಿಗೆ ಮಾಡಿ ಅಂತ ಹೇಳಬಾರ್ದು, ಖಂಡಿತ ಹೇಳಬಾರ್ದು, ನೀವು ಮಾಡಬೇಕು. ಆಗ ದೇರ್ ಆರ್ ಹೈ ಚಾನ್ಸಸ್ ನಿಮ್ಮನ್ನು ನೋಡಿ ಒಂದಿನ ಅವಳೇನೋ ಬೇರೆ ಏನೋ ನೀವೆಲ್ಲ ಕೆಲಸ ಮಾಡ್ತಾ ಇರುವಾಗ ಕುತ್ಕೊಂಡು ಓಮ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ.
ಯಾಕಂದರೆ ಅವರಲ್ಲಿ ಯಾವುದೇ ಆ್ಯಕ್ಟಿವಿಟಿ ಆಗೋದಾದರೂ ಹೇಗೆ ಅಂತಂದರೆ ರಿಪೀಟೆಡ್ಲಿ ಅವರು ನೋಡಿ 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 ಅವ್ರು ಕೇಳಿ 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 ಅಲ್ವಾ. ಈಗಾದರೂ ನೀವು ಅವಳ ಸರ್ಟನ್ ಸೆಟ್ ಆಫ್ ಆ್ಯಕ್ಟಿವಿಟಿ ಸೆಟ್ ಮಾಡಿರೋದು ಹಾಗೆ ತಾನೆ, ಪದೇ 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 ಅಂದರೆ ಅವರಿಗೆ ಹೊಸ್ತನ ಕಲಿಯೋದಕ್ಕೆ ಈಗ ಹೇಳ್ಕೊಟ್ಟ ತಕ್ಷಣ ಕಲಿಯೋದಕ್ಕಾಗಲ್ಲ, ಅಥವಾ ಹೇಳ್ಕೊಟ್ಟ ತಕ್ಷಣ ಅವ್ರು ರಿಪೀಟ್ ಮಾಡೋದು ಇಲ್ಲ. ಸೊ ಬೆಟರ್ ಆಪ್ಷನ್ ನೀವು ಮಾಡಿ, 48 ದಿವಸ ನೀವು ಮಾಡಿ ಚಿನ್ ಮುದ್ರೆ ಓಂಕಾರ 21 ಸತಿ ಅವಳೆದುರು ಕೂತ್ಕೊಂಡು ಅದನ್ನ ಮಾಡಿ, ಆಯಿತಾ? ಆವಾಗ ಅವಳು ಕೂತು ಅದನ್ನ ಮಾಡೋ ಸಾಧ್ಯತೆ ಇರುತ್ತೆ, ಕಾಲಕ್ರಮೇಣ ನಿಧಾನ ಅದನ್ನು ಅಬ್ಸಾರ್ಬ್ ಆಗುತ್ತೆ ಮಕ್ಕಳಲ್ಲಿ, ಅವಳು ಸುತ್ತಮುತ್ತಲು ಏನಿರುತ್ತೆ. ಅದಕ್ಕಾಗಿ ನೋಡಿ ಅಂತಹ ಸ್ಪೆಷಲಿ ಏಬಲ್ ಕಿಡ್ಸಲ್ಲಿ ಈಗ ನಾವು ವಿಷ್ಣು ಸಹಸ್ರನಾಮ ಹಚ್ಚಿಡಕ್ಕೆ ಹೇಳ್ತಾರೆ, ಲಲಿತಾ ಸಹಸ್ರ ಅಂದರೆ ಅವರ ಸುತ್ತಲೂ ಏನು ಕೇಳ್ತಿರ್ತಾರೆ ಏನು ನಡೀತಿರತ್ತಲ್ವ ಅದನ್ನೇ ಅವರು ರಿಪೀಟ್ ಮಾಡ್ತಿರ್ತಾರೆ. ತುಂಬ ಶಕ್ತಿ ಇರುತ್ತೆ ಅವರಲ್ಲಿ, ತುಂಬ ಗ್ರಾಸ್ಪಿಂಗ್ ಪವರ್ ಸಿಕ್ಕಾಪಟ್ಟೆ. ಸೊ ಸುತ್ತಲೂ ಬರೀ ಅದನ್ನೇ ಹಚ್ಚಿಟ್ಟರೆ ರುದ್ರ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅಥವಾ ಈ ಥರದ್ದು ಅದನ್ನೇ ಹಚ್ಚಿಟ್ಟಾಗ ಅದೇ ಎನರ್ಜಿ ಅಬ್ಸಾರ್ಬ್ ಮಾಡ್ತಿರ್ತಾರೆ, ಅದನ್ನೇ ಅವರು ಒಳಗಡೆಯಿಂದ ರಿಪೀಟ್ ಮಾಡ್ತಾ ಇರ್ತಾರೆ, ಹಾಗೆಲ್ಲ ಹೆಲ್ಪ್ ಆಗೋ ಸಾಧ್ಯತೆ ಇರುತ್ತೆ. ಗೊತ್ತಾಯ್ತಾ? ಹಾಗಾಗಿ ಅಲ್ಲಿ ಈಗ ಸದ್ಯದ ಮಟ್ಟಿಗೆ ಮುದ್ರೆ ಆಪ್ಷನ್ ಬಿಟ್ಟು ಇನ್ನೂ ಬೇರೆ ಆಪ್ಷನ್ ತುಂಬ ಇದೆಯಲ್ಲ, ಅದನ್ನೇ ಡಿಪೆಂಡ್ ಆಗಬೇಕಾಗತ್ತೆ. ಮತ್ತೆಂತ ಪ್ರಶ್ನೆ ಇದೆಯಾ? ಇಲ್ಲ, ಅದೇ ವೇಟ್ ಲಾಸು ಹೇಗೆ ಆಗ್ತಿದೆ, ಯಾರಲ್ಲಿ ಆಗ್ತಾ ಇದೆ ಅಂದರೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ವೇಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಎಸೆಸ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಹಲವಾರು ವಿಧಗಳಿದ್ದಾವೆ. ಈಗ ಮಾಡರ್ನಾಗಿ ಎಲ್ಲರಿಗೆ ಸದ್ಯಕ್ಕೆ ಈಸಿಲಿ ಆಗೋದು ಅಂತಂದರೆ BMI ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದು. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಅಂದರೆ ಏನು, ಅಲ್ಲಿ ನಿಮ್ಮ ಹೈಟ್, ನಿಮ್ಮ ವೇಟ್ ಮತ್ತು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಒಂದು ಸ್ಕೇಲ್ ಇದೆ. ಇಷ್ಟರಿಂದ ಇಷ್ಟರ ಮಧ್ಯೆ ಬಂದರೆ ಇದು ನಾರ್ಮಲ್, ಇಷ್ಟರಿಂದ ಇಷ್ಟರ ಮಧ್ಯೆ ಇದ್ದರೆ ಇದು ಅಬ್ನಾರ್ಮಲ್ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸಿಗೆ ಮತ್ತು ಜೆಂಡರಿಗೆ ಮೇಲಿಗೆ ಬೇರೆ ಫೀಮೇಲಿಗೆ ಬೇರೆ ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 18-25 ಮಧ್ಯೆ ಅದು ಬಂದರೆ ಅದು ನಾರ್ಮಲ್ BMI. ಆ 18ಕ್ಕಿಂತ ಕೆಳಗೆ ಹೋದರೆ ಖಂಡಿತ ಸಮಸ್ಯೆ ಇದೆ, ಮಾಲ್ನರಿಷ್ಟ್ ಅಂತ ಆಗುತ್ತೆ. ಅದಕ್ಕೂ ಕೆಳಗೆ ಹೋಗಬಾರ್ದು. ಹಾಗೆ 25ಕ್ಕಿಂತ ಮೇಲೆ ಹೋದರೆ, 25-30 ಮಧ್ಯೆ ಇದ್ದರೆ ಅದನ್ನು ಓವರ್ ವೇಟ್ ಕೆಟಗರಿ ಅಂತ ಹೇಳ್ತಾರೆ. ತೂಕ ಹೆಚ್ಚಾದ ತಕ್ಷಣ ನೋಡಿ ಒಬೆಸಿಟಿ ಅಲ್ಲ ಅದು, ಓವರ್ ವೇಟ್. 25-30 ಮಧ್ಯೆ ಇದ್ದರೆ ಓವರ್ ವೇಟು. ಆಮೇಲೆ 30-35 ಮಧ್ಯೆ ಬಂದರೆ ಒಬೆಸಿಟಿ Grade 1, 35-40 ಮಧ್ಯೆ ಬಂದರೆ ಒಬೆಸಿಟಿ Grade 2. ಹೀಗೆ ಈ ಥರ ಆ ರೇಷಿಯೋ ಹೋಗುತ್ತೆ. ಇಲ್ಲಿ ನೀವು ಒಂದು ತೂಕವನ್ನು ಕಮ್ಮಿ ಮಾಡಿಕೊಳ್ಳುವಾಗ ನಿಮ್ಮ ಸ್ಕೇಲಿ 18-25 ಮಧ್ಯೆ BMI ಇದ್ದರೆ ಖಂಡಿತ ತೊಂದರೆ ಆಗಲ್ಲ. ಇನ್ನೂ ತೊಂದರೆ ಆಗೋದು ಯಾವಾಗ ಗೊತ್ತಾ? ಈಗ ಎಕ್ಸಾಂಪಲ್, ನಿಮ್ಮ BMI 38 ಇತ್ತು ಅಂದ್ಕೊಳ್ಳೋಣ, 38 ಒಬೆಸಿಟಿ Class 2, Grade 2 ಇದ್ದಂಥದ್ದು ಸಡನ್ನಾಗಿ ನೀವು 25ಕ್ಕೆ ತಂದರೆ, ಈವಂದು 25 ನಾರ್ಮಲ್ ಆದರೂ ಕೂಡ 38 ಸೀದಾ 25ಕ್ಕೆ ಜಂಪ್ ಮಾಡಿದಾಗ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಕೊಬ್ಬು ಅನ್ನೋದು ಶೇಖರಣೆ ಕೇವಲ ಇಲ್ಲಿ ಹೊರಗಡೆಯಿಂದ ಇಲ್ಲಷ್ಟೇ ಕಾಣಂಥದ್ದಲ್ಲ, ಕೊಬ್ಬು ಅನ್ನೋದು ಅಂಗಾಂಗಗಳ ಸುತ್ತಲೂ ಶೇಖರಣೆ ಆಗ್ತಾ ಹೋಗುತ್ತೆ ನಾವು ನೆಕ್ಸ್ಟ್ ಸ್ಟೇಜಿಗೆ ಹೋದ ಹಾಗೆ. ಯಾವಾಗ ಈಗ ನಾನು ಬರೀ ಓವರ್ ವೇಟ್ ಇದ್ನಪ್ಪ, ಅಲ್ಲಲ್ಲಿ ಕೈ ರಟ್ಟೆಯಲ್ಲೋ ಹೊಟ್ಟೆ ಹತ್ರನೋ ಹಿಂಭಾಗದಲ್ಲೋ ಅಲ್ಲಲ್ಲಿ ಅಷ್ಟೇ ಡಿಪಾಸಿಟ್ ಆಗಿರುತ್ತೆ. ಬಟ್ ಇನ್ನೂ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಏನಾಗುತ್ತೆ, ಎಲ್ಲ ಕಡೆಯಿಂದ ಒಳಗಡೆ ಅಂಗಾಂಗದ ಸುತ್ತಲೂ ಕೊಬ್ಬು ಆವರಿಸ್ಕೊಳ್ತಾ ಬರುತ್ತೆ. ಸೊ ಸಡನ್ನಾಗಿ ಆ ಕೊಬ್ಬನ್ನು ತೆಗೆದಾಗ ಒಳಗಡೆ ಅಂಗಾಂಗಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೇಳೋದು ನಿಧಾನಕ್ಕೆ ಹಂತ ಹಂತವಾಗಿ ವೇಟನ್ನು ಇಳಿಸ್ಕೊಳ್ಳಿ. ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ 10 kg ಹೀಗೆ 15 kg ಮ್ಯಾಕ್ಸಿಮಮ್ ಟಾರ್ಗೆಟು. ಬೇಕಿದ್ರೆ ಈಗ ಒಬ್ಬ 150 kg ಇದ್ದವ್ರು ಬಂದರೆ, 120 kg ಇದ್ದವರು ಇದ್ದಾರೆ ಈಗ ನನ್ನ ಇದರಲ್ಲಿ. ಸೊ ಅವರಿಗೆ 120 kg ನಾನೇನು ಮಾಡಿದೆ, 100 kg ತಂದೆ. ತಂದು ಈಗ 6 months ಬ್ರೇಕ್ ಕೊಟ್ಟಿದ್ದೇನೆ, 6 months ಮೇಂಟೆನೆನ್ಸ್ ಇದ್ದ ಇಟ್ಟು. ಏನಂತಂದರೆ ಗಡ್ಬಿಡಿ ಮಾಡೋ ಹಾಗಿಲ್ಲ, ಹಾಂ ಮೇಡಮ್ ಈಗ 120 ಇದ್ದದ್ದು 100 ಮಾಡಿಕೊಟ್ಟಿದ್ದೀರಾ, ಹಾಗೆ ಇನ್ನು 80 ಮಾಡಿಕೊಡಿ. ಇಲ್ಲ ಆಗಲ್ಲ, 120-100 kg ಬರಲಿಕ್ಕೆ ಸಾಧಾರಣ ನಮಗೆ 8 ಬೇಕಾಯಿತು. 8 ನಾವು 20 kg ಕಳ್ಕೊಂಡ್ವಿ, ಆಯಿತಾ? ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲ್ಲ ಅವರಿಗೆ, ವಾಕಿಂಗ್ ಮಾಡೋಕ್ಕಾಗಲ್ಲ, ರನ್ನಿಂಗ್ ಮಾಡೋಕ್ಕಾಗಲ್ಲ, ಏನು ವ್ಯಾಯಾಮ ಮಾಡೋಕ್ಕಾಗಲ್ಲ. ದೇಹ ನೀವು ಇಮ್ಯಾಜಿನ್ ಮಾಡ್ಕೋಬೋದು 120 kg ಅಂದರೆ ಹೇಗಾಗಿರುತ್ತೆ ಅಂತ. ಸೊ ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿಗಳಿಲ್ಲದೆ ಕೇವಲ ಆಹಾರದಲ್ಲಿ ಸರಳವಾದ ಬದಲಾವಣೆ ಮಾಡಿಕೊಂಡು 20 kg ನಾವು 8 ಕಳ್ಕೊಂಡ್ವಿ. ಆಮೇಲೆ ಅವ್ರು ಹೇಗೂ ಇಷ್ಟ ಆಗಿದೆ ಅಲ್ಲ, ಇನ್ನೂ 20 kg ಹಿಂಗೆ ಕಳ್ಕೊಂಡು ಬಿಡೋಣ, ಇನ್ನೊಂದು 8 ಅಂತ. ಆದರೆ ವೈದ್ಯರಾದವರ ರೋಲಲ್ಲೇನೋ ಇಲ್ಲ, ಇಲ್ಲಿಗೆ
ಈ ಒಂದು ಡಯಟನ್ನು ಈಗ ನೀವು ಸ್ಟಾಪ್ ಮಾಡಬೇಕು. ಇನ್ನೂ 6 ತಿಂಗಳುಗಳ ಕಾಲ ಮೇಂಟೆನೆನ್ಸ್, 6 ತಿಂಗಳು ಇದನ್ನು ಮೇಂಟೈನ್ ಮಾಡಬೇಕು ಅದನ್ನು ಹೇಳ್ಕೊಟ್ಟಿರ್ತೀನಿ. ಹೀಗೆ 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 ಇದನ್ನ ಮೇಂಟೈನ್ ಮಾಡೋದು, ಎಲ್ಲ ನಾರ್ಮಲ್ ಫುಡ್ಡನ್ನು ತಿಂದು 100 kgನ ಮೇಂಟೈನ್ ಮಾಡಬೇಕು. ಯಾಕಂದರೆ ದೇಹ ಅಲ್ಲಿ ಸೆಟಲ್ ಡೌನ್ ಆಗಬೇಕು, ದೇಹ ಒಂದು ಶಾಕಲ್ಲಿರುತ್ತೆ. ನೋಡಿ, ಎಷ್ಟೋ ವರ್ಷಗಳಿಂದ ನೀವು ಕೊಬ್ಬನ್ನು ಬೆಳೆಸ್ಕೊಂಡಾಗ ಕೊಬ್ಬು ಕೂಡ ನಿಮ್ಮ ದೇಹದ ಅಂಗ ಅಂತಲೇ ಅಂದ್ಕೊಂಡು ಬಿಟ್ಟಿರತ್ತೆ, ಗೊತ್ತಾಯ್ತಾ? ಆ ಕೊಬ್ಬನ್ನು ನೀವು ಸಡನ್ನಾಗಿ ಹೊರತೆಗೆದಾಗ ಈಗ ಅದಕ್ಕಾಗಿ ಈಗ ಸರ್ಜರಿ ಎಲ್ಲ ಕೆಟ್ಟದ್ದಂತ ಹೇಳೋದು ಯಾಕೆ? ಅಲ್ಲಿ ಬಾಡಿ ಒಳಗಡೆ ಅಂಗಾಂಗಗಳಿಗೆ ಸಡನ್ ಶಾಕ್ ಆಗುತ್ತೆ, ಫ್ಯಾಟ್ ತೆಗೆದುಬಿಟ್ರೆ ಇಡೀ ಕೊಬ್ಬನ್ನು ಆಪ್ರೇಷನ್ ಮಾಡಿ ತೆಗೆದ್ರೆ ತೊಂದರೆ ಆಗುತ್ತೆ ಅಂತ. ಈಗ ನಾವು ಸಡನ್ನಾಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೂ ಹಾಗೇ ಆಗೋದು, ಒಳಗಡೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ 6 ತಿಂಗಳು ಮೇಂಟೆನೆನ್ಸಲ್ಲಿ ಇದ್ದಾರೆ ಇವರು. ನಾನೇನು ಮಾಡ್ತೀನಿ, ಈ 6 ತಿಂಗಳುಗಳ ಅವಧಿ ಮುಗಿದ ಮೇಲೆ 100, 101, 102 ಅಷ್ಟೇ ಫ್ಲಕ್ಚುಯೇಷನ್, ಮತ್ತೆ ವಾಪಸ್ 120ಕ್ಕೆ ಅವ್ರು ಹೋಗಿರಲ್ಲ, 100ರಿಂದ 101, 102 ಅಥವಾ ಇನ್ನು ಕೆಲವರಂತೂ ಮೇಂಟೆನೆನ್ಸಲ್ಲೂ 1-2 kg ಕಮ್ಮಿ ಆಗಿರುತ್ತೆ, 98, 99 ಈ ರೇಂಜಲ್ಲಿ ಇರ್ತಾರೆ. 6 ತಿಂಗಳಾದಮೇಲೆ ಮತ್ತೆ 8 ತಿಂಗಳ ಅವಧಿಯನ್ನು ತೊಗೊಂಡು ನಾನೇನು ಮಾಡ್ತೀನಿ, ಅವರಿಗೆ ನಿಧಾನಕ್ಕೆ 220 kg 80ಕ್ಕೆ ತರ್ತೀನಿ. ಸೊ ಅಲ್ಲಿಗೆ 16 ತಿಂಗಳಲ್ಲಿ 1 80 kg, ಬಟ್ ಮಧ್ಯದಲ್ಲಿ 6 ತಿಂಗಳ ಗ್ಯಾಪ್. ಹೀಗೆ ಸಾಧಾರಣ 2-2.5 ವರ್ಷಗಳ ತಾಳ್ಮೆ. ಆ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಬೇಕೇ ಹೊರತಾಗಿ ಈಗ ಸಡನ್ನಾಗಿ ನನ್ನ ನಾರ್ಮಲ್ ವೇಟ್ 60, ನಾನು 90 kg ಇದ್ದೀನಿ, ಜಂಪ್ ಆಗಿಬಿಟ್ಟು 60ಗೆ ಬಂದರೆ ಪ್ರಾಬ್ಲಮ್ ಇರುತ್ತೆ. ಒಂದನೇದಾಗಿ ನಾವೆಲ್ಲರೂ ಅಷ್ಟು ಹಾಗೆ ಜಂಪ್ ಆಗಿ ಹೆಚ್ಚಾಗೋಷ್ಟು ದಿನ ಕಾಯೋದು ಬೇಡ, ಅಷ್ಟೊಂದು ಹೆಚ್ಚು ಹೋಗೋದನ್ನು ಕಾಯೋದು ಬೇಡ, ಅದನ್ನು ಹಾಗೆ ಪ್ರಿವೆಂಟ್ ಮಾಡ್ಕೊಳ್ಳೋಣ. ಬಟ್ ಅಷ್ಟು ಹೋಗಿಬಿಟ್ಟಿದೆ ಈಗ ಆಲ್ರೆಡಿ, ನೀವು ನಿಮ್ಮ ನಾರ್ಮಲ್ ವೇಟ್ಗಿಂತ 30, 40, 50 kg ಜಾಸ್ತಿ ಇದ್ದವರು ಸಡನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬಾರ್ದು. 3 ತಿಂಗಳಿಗೆ 10 kg ಎವರೇಜ್ ಹಾಗೆ ಮಾಡ್ಬೋದು. ನಾನು ಹೇಳೋದೇನೆಂದರೆ ಇದು ಆರಾಮದಲ್ಲಾಗತ್ತೆ, 3 ತಿಂಗಳಿಗೆ 10 kg ವೆಯ್ಟ್ ಲಾಸ್ ಆರಾಮದಲ್ಲಾಗತ್ತೆ. ಏನು ಹೆವಿ ಎಕ್ಸಸೈಸೋ ಅಥವಾ ಏನೋ ತುಂಬ ಕಷ್ಟದ ಡಯಟೋ, ಇಡೀ ದಿನ ಬರೀ ಜ್ಯೂಸ್ ಕುಡ್ಕೊಂಡೋ ಇಲ್ಲದೇ 3 ತಿಂಗಳಲ್ಲಿ 10 kg ಆರಾಮ್ಸೆ ಆಗತ್ತೆ. ಆದರೆ ಅದು ಯಾವತ್ತೂ ಒಂದು ಡಾಕ್ಟರ್ ಸೂಪರ್ವಿಷನಲ್ಲಿ ಆದರೆ ಸೇಫ್ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ನಮ್ಮಷ್ಟಕ್ಕೆ ನಾವೇ ಡಯಟ್ ಮಾಡೋದ್ರಿಂದ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ, ಗೊತ್ತಾಗಲ್ಲ ಯಾವ ಥರದ ಫುಡ್ ತೊಗೋತಿದ್ದೀರಾ, ಏನಾಗ್ತಿದೆ ಒಳಗಡೆ, ಹೇಗೆ ಹೇಗೆ ಬದಲಾವಣೆ ಆಗ್ತದೆ ಗೊತ್ತಾಗಲ್ಲ. ಡಾಕ್ಟರ್ ಸೂಪರ್ವಿಷನಲ್ಲಿ ಆದರೆ ಸೇಫ್ ಆಗಿರುತ್ತೆ ಅಷ್ಟೇ. ಅಲ್ಲ, ಅದೇ ಅಂದರೆ ಶುಗರಲ್ಲಿ ಆ ಥರ ಸಡನ್ ವೆಯ್ಟ್ ಲಾಸ್ ಆಗೋದು ಸಹಜ. ಇದೆಲ್ಲ ನೋಡಿ, ನಮ್ಮ ದೇಹ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಿರತ್ತೆ ಅಂದರೆ, ಈ ನಿಮಗೆ ಬರೋ ನೋವುಗಳು, ನಿಮಗೆ ಬರೋ ತೊಂದರೆಗಳು, ಸ್ಕಿನ್ನಿಗೆ ಬರೋ ಅಲರ್ಜಿಗಳು, ಇದೆಲ್ಲ ನಮಗೆ ಬಂದಾಗ ಕಷ್ಟ ಅನ್ಸತ್ತಲ್ವಾ ರಾಯ್ರ, ಯಾಕೆ ಇದು ಬಂತಪ್ಪ ಅಂತ. ಬಟ್ ಅರ್ಥ ಮಾಡ್ಕೊಳ್ಳಿ, ಅದು ಬರದೇ ಇದ್ದಿದ್ರೆ ನೀವು ಆ ಟೆಸ್ಟೇ ಅಥವಾ ನೋಡಿಸ್ತಾಕೇ ಇರಲಿಲ್ಲ ಏನಾಗಿದೆ ಏನು ಸಮಸ್ಯೆ ಅಂತ, ಗೊತ್ತಾಯ್ತಾ? ಹಾಗೆ ಈ ಒಂದು ಈ ನಿಮ್ಮ ವಿಷಯದಲ್ಲಿ ಹೀಗಾಗಿರೋದು, ವೆಯ್ಟ್ ಲಾಸ್ ಆಗಿರೋದು, ಅದೆಲ್ಲ ಒಂದು ವರದಾನ ಅಂತ. ಇಲ್ಲಾಂದರೆ ಅದೇ ಆ ವರ್ಲೆ ಹುಳ ಇಡೀ ಬಿಲ್ಡಿಂಗ್ ತಿಂದ ಹಾಗೆ ಈ ಒಂದು ಡಯಾಬಿಟಿಸ್ ನಿಮ್ಮನ್ನು ಒಳಗಡೆಯಿಂದ ನಿಮ್ಮ ಅಂಗಾಂಗ ಎಲ್ಲ ಹಾಳು ಮಾಡಿಬಿಡ್ತಿತ್ತು. ಅದೇ ಅಂದರೆ ನಿಮ್ಮ ದೇಹ ಅಷ್ಟು ಪ್ರಯತ್ನ ಮಾಡ್ತಿರುತ್ತೆ ಅಂತ ಹೇಳೋದಕ್ಕೆ, ಏನೋ ಸರಿ ಇಲ್ಲ, ಸರಿ ಮಾಡಿಸ್ಕೋ, ಸರಿ ಮಾಡ್ಕೋ, ಸರಿ ಮಾಡ್ಕೋ ಅಂತ. ನಾವು ಅದಕ್ಕಾಗಿ ಹೇಳೋದು, ನಿಮ್ಮ ದೇಹವನ್ನು ಕೇಳಿ, ದೇಹವನ್ನು ಗಮನಿಸಿ, ದೇಹ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು. ಯಾಕೆಂದರೆ ಇದಕ್ಕೋಸ್ಕರವೇ ದೇಹ ನಿಮಗೆ ಹೇಳ್ತಾ ಇರತ್ತೆ, ಪ್ರತಿಯೊಂದು ನೋವು ಕೂಡ ನಮಗೆ ಬರೋ ವರದಾನ. ನೋವು ಇಲ್ಲದೆ ಇದ್ದಿದ್ದರೆ ನಾವೇನು, ಈ ನೋಡಿ ಮಂಡಿ ಚಿಪ್ಪು, ನೋವು ಬಂದಮೇಲೆ ಹಾಂ ಸ್ವಲ್ಪ ಆದರೂ ನಾವು ಕಾಳಜಿ ಮಾಡ್ತೀವಿ, ಅದಕ್ಕೇನೋ ಒಂದು ಇದು ಮಾಡ್ತೀವಿ. ನೋವೇ ಬರದೇ ಇದ್ದಿದ್ರೆ ಬಹುಶಃ ಅದು ಸೌದು ಸೌದು ಅಲ್ಲಿ ಮೂಳೆ ಖಾಲಿ ಆಗೋ ತನಕನೂ ನಾವು ಗಮನನೇ ವಹಿಸ್ತಾ ಇರಲಿಲ್ಲೇನೋ ಅಲ್ವಾ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಇದ್ದೀರಾ, ಮೂಳೆಗೆ ಸರ್ ನೋವು ಬರದೇ ಇದ್ದಿದ್ರೆ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಕಾಲಿಗೆ? ಇಲ್ಲ ತಾನೆ, ನಾವೇನು ಆ್ಯಕ್ಷನ್ನೇ ತಗೋತಾ ಇರಲಿಲ್ಲ ಅದಕ್ಕೆ. ಹಾಗಾಗಿ ಬರುವಂಥ ಪ್ರತಿಯೊಂದು ನೋವು ಕೂಡ ನಮಗೆ ನಮ್ಮ ದೇಹ ಕೊಡ್ತಾ ಇರೋ ಒಂದು ಅಲಾರಾಮ್ ಸೈನ್, ಏನೋ ಸರಿ ಇಲ್ಲ, ಸರಿ ಮಾಡಿಸ್ಕೋ, ಸರಿ ಇಲ್ಲ, ಒಳಗಡೆ ಸರಿ ಇಲ್ಲ, ಒಳಗಡೆ ಸರಿ ಇಲ್ಲ ಅಂತ. ಎಸಿಡಿಟಿ ಆದರೂ ಅಷ್ಟೇ, ಎದೆ ಉರಿ ಬರೋವಂಥದ್ದು ಒಂದು ವರದಾನ, ಖುಷಿ ಪಡಿ, ನಂಗೆ ಉರಿ ಬರ್ತಿದೆ ಅಂತ ಟೆನ್ಷನ್ ಅಲ್ಲ. ಉರಿ ಬರ್ತಿದೆ ಅಂತಂದರೆ ಮುಂದೆ ಅಲ್ಲಿ ಒಳಗಡೆ ಹೊಟ್ಟೆಯ ಒಳಪದರದ ಚರ್ಮ ಸುಡೋದನ್ನು ಅದು ತಡೀತಾ ಇದೆ, ನಿಮಗೆ ಮೊದಲೇ ಸಿಗ್ನಲ್ ಕಳಿಸ್ತಿದೆ. ನೋಡು, ನೀನು ಹಿಂಗೆ ತಿಂತಾ ಇದ್ರೆ, ನೀನು ಹಿಂಗೆ ಇದನ್ನ ಬದಲಾವಣೆ ಮಾಡ್ಕೊಳ್ದಿದ್ರೆ, ಇಲ್ಲಿರೋ ಈ ಎಕ್ಸ್ಟ್ರಾ ಪಿತ್ತ ನೀನು ಸರಿ ಮಾಡ್ಕೊಳ್ದಿದ್ರೆ ಒಳಗಡೆಯಿಂದ ಹೊಟ್ಟೆದು ಇದು ಪದರ ಏನಿದೆ ಸುಟ್ಟು ಹೋಗುತ್ತೆ, ಸರಿ ಮಾಡ್ಕೋ, ಸರಿ ಮಾಡ್ಕೋ, ಸರಿ ಮಾಡ್ಕೋ ಅಂತ ಆ ಪಿತ್ತವನ್ನು ಅದು ಮೇಲ್ಮುಖವಾಗಿ ಕಳಿಸಿ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಿದೆ. ದೇಹಕ್ಕೆ ಬೇರೆ ಭಾಷೆ ಇಲ್ಲ, ಸಿಂಪ್ಟಮ್ ನಿಮಗೆ ಬರುವ ರೋಗದ ಲಕ್ಷಣಗಳೇನಿದೆ ಅದೇ ದೇಹದ ಭಾಷೆ.
ನಾವು ಮಾತಾಡಬೇಡ ನೀನು ಅಂತ ಆ ಸಿಂಪ್ಟಮ್ಸ್ಗೆ, ಹಾಂ ಪೇನ್ ಪೇನ್ ಕಿಲ್ಲರ್ ತಗೋ, ಎಸಿಡಿಟಿ ಆ್ಯಂಟಾಸಿಡ್ ತಗೋ ಅಂತ ಭಾಷೆ ಬರದೇ ಇರೋ ಆ ದೇಹ ಸಿಂಪ್ಟಮ್ಸ್ ಮೂಲಕ ನಿಮ್ಮ ಹತ್ರ ಮಾತಾಡುವಾಗ ನೀವೇನು ಮಾಡ್ತೀರಾ, ಆ ಸಿಂಪ್ಟಮ್ಸನ್ನು ಬಾಯಿ ಮುಚ್ಚಿ ಕೂಡಿಸ್ಬಿಡ್ತೀರ. ಏನಾಯ್ತಾಗ ದೇಹದ ಮಾತನ್ನು ನಾವು ಕೇಳದೆ ಸಪ್ರೆಸ್ ಮಾಡಿದಾಗ ಅದು ಒಳಗಡೆ ದೊಡ್ಡ ರೋಗವಾಗಿ ಹೊರಗೆ ಬರುತ್ತೆ. ಗೊತ್ತಾಯ್ತಾ? ಈಗ ನಿಮಗಾದರೂ ಡಯಾಬಿಟಿಸ್ ಈಗ ಇಷ್ಟು ಬೇಗ ಬರುವಾಗ ಇದು ಆ್ಯಕ್ಚುಲಾಗಿ ಡಯಾಬಿಟಿಕ್ ಅಂತ ಬಂದಿರೋದಲ್ಲ, ಮೊದಲು ದೇಹ ಎಷ್ಟೋ ಸತಿ ನಿಮಗೆ ನಿಮ್ಮ ಮೆಟಬಾಲಿಸಮ್ ಸರಿ ಇಲ್ಲದೆ ಇದ್ದಾಗಲೋ ನಿಮ್ಮ ಯಾವುದೋ ಒಂದು ರೂಟೀನಲ್ಲಿ ನಿಮಗೆ ಅದು ಪದೇ ಪದೇ ಹೇಳ್ತಿರತ್ತೆ, ಏನೋ ಸರಿ ಇಲ್ಲ ಸರಿ ಇಲ್ಲ ಸರಿ ಮಾಡ್ಕೊ ಸರಿ ಮಾಡ್ಕೊ ಸರಿ ಮಾಡ್ಕೊ. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಡಯಾಬಿಟಿಸ್ ಆಗಿ ಡಯಾಗ್ನೋಸ್ ಆಗಿರುತ್ತೆ. ಯಾಕಂದರೆ ಇದು ಡಯಾಬಿಟಿಸ್ ಬರೋ ವಯಸ್ಸಲ್ಲ, ಆದರೂ ಬಂದಿದೆ ಅಂದರೆ ಏನು ಮೆಟಬಾಲಿಕ್ ಆ್ಯಕ್ಟಿವಿಟಿಯಲ್ಲಿ ಏನೋ ವ್ಯತ್ಯಾಸ, ನಿಮ್ಮ ದಿನನಿತ್ಯದ ಈ ಚಯಾಪಚಯ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡೋ ದೇಹದ ಭಾಷೆ ನೀವು ಅರ್ಥ ಮಾಡ್ಕೊಳ್ದಿದ್ದಾಗ ಅದು ಇವನು ಏನೇನು ಮಾಡಿದ್ರು ಇವನು ಕೇಳಲ್ಲ, ತಡಿ ಮಾಡೋಣ ಅಂತ ಡಯಾಬಿಟಿಸ್ ತಂದು ಸಡನ್ ವೆಯ್ಟ್ ಲಾಸ್ ಮಾಡಿ, ಹಾಂ ಹಾಂ ಈಗ ಎಚ್ಚರ ಆಯ್ತಪ್ಪ, ಈಗ ಗೊತ್ತಾಯ್ತು ಇವನಿಗೆ, ಈಗ ಇವನು ಹೆಲ್ದಿ ಲೈಫ್ ಸ್ಟೈಲಿಗೆ ಕನ್ವರ್ಟ್ ಆಗ್ತಾ ಇದ್ದಾನೆ, ಹೆಲ್ದಿ ಆಹಾರ, ಹೆಲ್ದಿ ಯೋಚನೆಗಳು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಮಧ್ಯೆ ಸ್ವಲ್ಪ ನಮ್ಮ ದೇಹಕ್ಕೆ ಮನಸ್ಸಿಗೆ ರೆಸ್ಟ್, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹಾಂ, ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಸೊ ದೇಹ ಎಷ್ಟೋ ಸತಿ ಪ್ರಯತ್ನ ಮಾಡಿರುತ್ತೆ ನಿಮ್ಗೆ ಹೇಳೋಕ್ಕೆ, ನಂಗೊಂದು ಸ್ವಲ್ಪ ರೆಸ್ಟ್ ಬೇಕು, ನನ್ನ ದೇಹಕ್ಕೆ ರೆಸ್ಟ್ ಬೇಕು, ಮನಸ್ಸಿಗೆ ರೆಸ್ಟ್ ಬೇಕು ಹೇಳಿರತ್ತೆ, ನೀವದನ್ನ ಕೇಳಿರಲ್ಲ. ಈಗ ಇವನಿಗೆ ಕೇಳೋ ಭಾಷೆಯಲ್ಲಿ ಈಗ ಹೇಗೆ ಮಗುವಿಗಪ್ಪ, ನಾವು ಒಂದು ಸತಿ ಹೇಳ್ತೀವಿ ಮಧುಶ್ರವ ಹಾಗೆ ಮಾಡಬೇಡ ಅಂತ, ಎರಡನೇ ಸತಿ ಕಣ್ಣು ಬಿಡ್ತೀವಿ, ಮೂರನೇ ಸತಿ ಕೋಲ್ ತಂದಿಡ್ತೀವಿ. ಆವಾಗಲೂ ಕೇಳದೆ ಇದ್ದರೆ ಮಕ್ಕಳಿಗೆ ಕಿವಿ ಹಿಂಡೋ ಒಂದು ಪೆಟ್ಟು ಕೊಟ್ಟು ಹೇಳಬೇಕಾಗತ್ತಲ್ವಾ? ಯಾಕೆ? ಯಾಕೆಂತಂದರೆ ಆ ಭಾಷೆ ಅರ್ಥ, ಈಗ ಮಧು ಅಂತ ಹೇಳುವಾಗಲೇ ಆ ಟೋನ್ ಅರ್ಥ ಮಾಡ್ಕೋಬಿಟ್ರೆ ಅವನು, ನಾನು ಮತ್ತೆ ಮುಂದೆ ಹೋಗೋ ಅಗತ್ಯನೇ ಇರಲ್ಲ. ಹಾಂ, ಅವನಿಗೆ ಗೊತ್ತಾಯಿತು, ಅವ್ನು ತಿದ್ಕೊಬಿಟ್ಟ, ಮುಗೀತಲ್ಲಿ. ಕಣ್ಣು ಬಿಟ್ಟಾಗಲೂ ಅವನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೋಬೇಕಾಯ್ತು. ಹೀಗೆ ನಿಮ್ಮ ದೇಹ ಹೇಗೆ ಒಬ್ಬ ತಾಯಿ ಮಗುವನ್ನು ಗದರುವಾಗ ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾಳೋ, ನಿಮ್ಮ ದೇಹ ಕೂಡ ನಿಮಗೆ ಹಂತ ಹಂತವಾಗಿ ಪ್ರಯತ್ನ ಮಾಡ್ತಿರತ್ತೆ ತಿಳಿಸೋಕ್ಕೆ. ನಿಮ್ಮ ಆಹಾರ ಸರಿ ಇಲ್ಲದೆ ಇದ್ದರೆ, ನಿಮ್ಮ ದಿನಚರಿ ಸರಿ ಇಲ್ಲದೆ ಇದ್ದರೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ತುಂಬ ಇದ್ದರೆ ದೇಹ ಪ್ರಯತ್ನ ಮಾಡ್ತಿರತ್ತೆ, ಚೇಂಜ್ ಮಾಡ್ಕೊ ಚೇಂಜ್ ಮಾಡ್ಕೊ. ನಾವಿಲ್ಲ, ಅದು ಕೋಲ್ ಹಿಡಿದು ರಪ್ಪ ರಪ್ಪ ಪೆಟ್ಟು ಕೊಡೋ ತನಕ ನಾವು ಕೇಳಲ್ಲ. ರಪ್ಪ ರಪ್ಪ ಪೆಟ್ಟು ಕೊಡೋದಂದರೆ ರೋಗಗಳು ಬರೋದು, ಎಲ್ಲಿಯ ತನಕ ಅದು ಡಯಾಗ್ನೋಸಿಸ್ ಅಂತ ಆಗಲ್ವೋ, ರೋಗ ಉತ್ಪತ್ತಿ ಆಗಲ್ಲ ಅಲ್ಲಿ ತನಕ ನಾವು ಕೇಳಲ್ಲ, ದೇಹದ ಭಾಷೆ ಅರ್ಥನೇ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ರೋಗದಿಂದ ಸಫರ್ ಆಗ್ತಾ ಇರುವಂಥದ್ದು. ಸೊ ರೋಗಗಳಿಂದ ದೂರ ಇರಬೇಕಂದ್ರೆ ಸಿಂಪಲ್ ಏನು, ನಿಮ್ಮ ದೇಹದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿ. ದೇಹ ಏನು ಹೇಳ್ತಿದೆ, ಯಾಕೆ ಹೀಗಾಗ್ತಿದೆ ಅರ್ಥ ಮಾಡ್ಕೊಳ್ಳಿ. ಒಂಚೂರು ಅದನ್ನು ಅನಲೈಸ್ ಮಾಡೋಕ್ಕೆ ನೀವು ಶುರು ಮಾಡಿದರೆ ಆಗ ಎಲ್ಲ ರೋಗಗಳಿಂದ, ಈಗ ನಿಮ್ಮನ್ನು ನೋಡಿ, ನಿಮ್ಮ ಡಯಾಬಿಟಿಸ್ ಈಗ ನಾವು 100% ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ, ಈಗಂತೂ ಆನ್ ರೆಕಾರ್ಡ್ ಹೇಳ್ತಿದ್ದೀವಿ ನಿಮ್ಮ ಡಯಾಬಿಟಿಸ್ 100% ರಿವರ್ಸ್ ಮಾಡಿ ಕೊಡ್ತೇವೆ ಅಂತ. ಯಾಕೆ? ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಎಲ್ಲಿಂದ ಅಂತಂದರೆ ಈಗ ನಿಮ್ಮಲ್ಲಿರುವ ವಿಲ್ಲಿಂಗ್ನೆಸ್ ಹೆಲ್ದಿ ಲೈಫ್ ಸ್ಟೈಲಿಗೆ ಕನ್ವರ್ಟ್ ಆಗಲಿಕ್ಕೆ, ಸರಿಯಾದ ರೀತಿಯಲ್ಲಿ ಜೀವನವನ್ನು ಬದಲು ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿರುವ ವಿಲ್ಲಿಂಗ್ನೆಸ್, ಜೊತೆಯಲ್ಲಿ ನಿಮ್ಮ ಚಿಕ್ಕ ವಯಸ್ಸು, ಜೊತೆಯಲ್ಲಿ ನಿಮಗಿರುವ ಆ ಒಂದು ಜ್ಞಾನ, ಹಾಂ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕು, ಇದನ್ನು ಇಲ್ಲಿಗೆ ನಾನು ಮುಂದುವರ್ಸೋಕ್ಕೆ ಬಿಡಬಾರ್ದು, ಈ ಎಲ್ಲ ಸೇರಿ ನಿಮ್ಮನ್ನು ನಾವು ಕಂಪ್ಲೀಟ್ಲಿ ರಿವರ್ಸ್ ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿರೋದು ಯಾಕೆ ಹೇಳಿ? ಆ ಒಂದು ಆತ್ಮವಿಶ್ವಾಸ ಬರೋಕ್ಕೆ ಕಾರಣ ಏನಂತಂದರೆ ಗೊತ್ತು, ಇದು ವಯೋಸಹಜವಾಗಿಯೋ ಅಥವಾ ಪ್ಯಾಂಕ್ರಿಯಾಸಲ್ಲಿ ಏನೋ ದೊಡ್ಡ ಡ್ಯಾಮೇಜ್ ಆಗಿಯೋ ಬಂದಿರೋದಲ್ಲ. ದೇಹ ಸುಮ್ಮನೆ ನಿಮಗೆ ಗದರಿಸ್ಲಿಕ್ಕೆ ನಿಮ್ಮ ಒಂದು ಇದು ನೋಡಿ, ಇದಿಷ್ಟು ಬರದೇ ಇದ್ದಿದ್ರೆ ನೀವು ಇಲ್ಲಿ ಬರ್ತಿದ್ರ ಸಸ್ಯ ಸಂಜೀವಿನಿಗೆ? ಇಷ್ಟೊಂದು ಹೆಲ್ತಿನ ಬಗ್ಗೆ ಅಥವಾ ಒಂದು ಹೆಲ್ದಿ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೀವು ಕಲಿಯೋ ಪ್ರಯತ್ನ ಆದರೂ ಮಾಡ್ತಿದ್ರ? ಇಲ್ಲ ಅಲ್ವಾ? ನೀವು ನಿಮ್ಮ ಶಾಪು ನಿಮ್ಮ ಬಿಸ್ನೆಸ್ ನಿಮ್ಮ ವ್ಯವಹಾರ ಅಷ್ಟರಲ್ಲೇ ಮುಳುಗೋಗ್ಬಿಡ್ತಿದ್ರಿ. ಸೊ ಇದು ಒಂಥರ ಮೈಲ್ ಸ್ಟೋನು ಈಗ ನಿಮ್ದು, ಅಂದರೆ ಬಿಫೋರ್ ಡಯಾಬಿಟಿಕ್ ಆಫ್ಟರ್ ಡಯಾಬಿಟಿಕ್ ಅಂತ ನೀವೊಂದು ಬುಕ್ ಬರಿಬೋದು. ಆಮೇಲೆ ಒಂದು ಸತಿ ನನ್ನ ಹತ್ತಿರ ಒಮ್ಮೆ, ನಾನು ಚಿಕ್ಕ ಪ್ರಾಯದಲ್ಲಿ ನನಗೆ ಡಯಾಬಿಟಿಸ್ ಡಯಾಗ್ನೋಸ್ ಆಗಿತ್ತು, ನಂತರ ರಿವರ್ಸ್ ಆಯಿತು. ಆದರೆ ಅದು ರಿವರ್ಸ್ ಆದಮೇಲೆ ನನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆಗಳಾದವು, ನನ್ನ ಜೀವನವನ್ನು ನೋಡೋ ರೀತಿ ಬದಲಾಯಿತು, ನನ್ನ ಆಹಾರ ಪದ್ಧತಿ ಬದಲಾಯಿತು, ನನ್ನ ಕೆಲಸದ ರೀತಿ ನೀತಿಗಳು ಬದಲಾಯಿತು, ನಾನು ನನ್ನ ನಿದ್ದೆಗೆ ಕೊಡುವ ಇಂಪಾರ್ಟೆನ್ಸ್ ಬದಲಾಯಿತು. ಹೀಗೆ ನಿಮ್ಮಲ್ಲಿ ಎಷ್ಟೋ ಇಡೀ ಜೀವನಕ್ಕಾಗುವಷ್ಟು ನಿಮಗೆ ಪಾಠ ಕಲಿಸತ್ತೆ ಇದು ಅಂತ, ಅದು ಅಗತ್ಯ ಇರುತ್ತೆ. ಸೊ ಆ ಪಾಠ ಕಲಿಸೋಕ್ಕೆ ತಾಯಿ ಹೇಗೆ ದಂಡಂ ದಶಗುಣಮನ್ನ ಹಾಗೆ ಬೇರೆ ಬೇರೆ ಸ್ಟೆಪ್ ತೊಗೋತಾಳೋ, ಇದು ದೇಹನೂ ಅಷ್ಟೆ ಬೇರೆ 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 ರೀತಿಯಲ್ಲಿ ನಿಮಗೆ ಪಾಠ ಕಲಿಸೋಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಹಾಗಾಗಿ ನಾನು ಹೇಳೋದು ಚಿಕ್ಕ ಚಿಕ್ಕದಾಗಿ ಅದು ಅಂತ ಒಂದು ಸತಿ ಗಟ್ಟಿ ಧ್ವನಿ ಮಾಡಿದಾಗಲೇ ನೀವು ಅದಕ್ಕೆ ಕಾಳಜಿ ತೊಗೋಬಿಟ್ರೆ, ನೀವು ಮಾಡ್ತಾ ಇರೋ ತಪ್ಪನ್ನು ಸರಿ ಮಾಡ್ಕೋಬಿಟ್ರೆ ಮತ್ತೆ ರೋಗಗಳ ತನಕ ಹೋಗಲ್ಲ, ಅದನ್ನು ನಾವು ಕಲ್ತ್ಕೋಬೇಕು. ಸರಿನಾ? ಓಕೆ ಬನ್ನಿ, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಟ್ಟಿಗೆ ಹೇಳಿ,
ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿಹಿ. ಎರಡು ಕೈಗಳನ್ನು ಉಜ್ಜಿ ಕಣ್ಣಿಗೆ ಶಾಖವನ್ನು ತೆಗೆದುಕೊಳ್ತಾ ಭೂತಾಯಿಯನ್ನು, ಭಾರತ ಮಾತೆಯನ್ನು, ಗೋಮಾತೆಯರನ್ನು ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ದಿನವನ್ನು ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ.